बाल्ये भूमंडला, बाल्ये भूमंडला, बाल्ये समृद्धियोंदिगे, गुरु बाल्ये गुरु नम्मोंदिगे, आत्मीय स्नेहितरे, दैवीक तंदे तत्वज्ञानी योगिराज वेदाद्रि महर्षियवरन्नु वंदिसी, दैवीक महाशक्तिया करुणे ಹಾಗೂ ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಹಾರೈಸುತ್ತಾ ಈ ಸಂಜೆಯ ಆಧ್ಯಾತ್ಮಿಕ ಪ್ರವಚನವನ್ನು ಪ್ರಾರಂಭಿಸೋಣ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸೇರಿರುವ ಎಲ್ಲ ಆತ್ಮ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸ್ನೇಹಿತರೆ, ನಮ್ಮ ಈ ದಿನದ ಉಪನ್ಯಾಸಕರಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಸದಸ್ಯರಾದ ಶ್ರೀಮತಿ ತ್ರಿವೇಣಿ ಮೂರ್ತಿ ಮೇಡಮ್ ರವರು ನಮ್ಮೊಂದಿಗೆ ಇರುತ್ತಾರೆ. ಅವರ ಒಂದು ಕಿರು ಪರಿಚಯ ನೀಡಲು ಇಚ್ಛಿಸುತ್ತೇನೆ. ಇವರು ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಎಂಎಸ್ಸಿ ಪದವೀಧರರಾಗಿದ್ದಾರೆ. ಇವರು ಎಂಎಲ್ಎ ಪಿಯು ಕಾಲೇಜಲ್ಲಿ ಪ್ರಾಂಶುಪಾಲರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿ ಈಗ ನಿವೃತ್ತಿಯನ್ನು ಪಡೆದಿದ್ದಾರೆ. ಇವರು 2014ರಲ್ಲಿ ಸ್ಕೈ ಯೋಗದ ಮನೋವಿಕಾಸ ಕಲಾ ಕೇಂದ್ರಕ್ಕೆ ಸೇರಿಕೊಂಡರು. ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಅಡ್ವಾನ್ಸ್ ಡಿಪ್ಲೊಮೋ ಪೂರ್ಣಗೊಳಿಸಿದ್ದಾರೆ. ಇವರು ಬ್ಯಾಂಗ್ಳೂರ್ ಪಂಚಶೀಲ ನಗರ ಸ್ಕೈ ಸಂಸ್ಥೆಯ ಸಾಯಿನಗರ್ ಧ್ಯಾನ ಕೇಂದ್ರದಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು, ಸ್ಕೈ ಯೋಗದ ಅಭ್ಯಾಸಗಳನ್ನು ಜನರಿಗೆ ನೀಡುತ್ತಿದ್ದಾರೆ. ಇವರು 5 ವರ್ಷಗಳಿಂದ ಸ್ಕೈ ಯೋಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸ್ನೇಹಿತರೆ, ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿಯೂ ಹಾಗೂ ನಿಮ್ಮೆಲ್ಲರ ಪರವಾಗಿ ಶ್ರೀಮತಿ ತ್ರಿವೇಣಿ ಮೂರ್ತಿ ಮೇಡಮ್ ರವರನ್ನು ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ದಿನದ ಚಿಂತನೆ ಕರ್ಮದ ಲೆಕ್ಕಾಚಾರ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳಿಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಇಂದಿನ ಕರ್ಮದ ಲೆಕ್ಕಾಚಾರ ಎಂಬ ಈ ಚಿಂತನೆಯಲ್ಲಿ ಭಾಗವಹಿಸಲು ಝೂಮ್ ಮೂಲಕ ಆತ್ಮಸಂಗಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಯೋಗ ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತ. ಅರಿವನ್ನು ಅರಿವಿನಿಂದ ಅರಿಯುವ ಅರಿವನ್ನು ನೀಡಿದ ಆ ಮಹಾ ಅರಿವಾದ ದೈವ ನೆಲೆಗೆ ನಾನು ತಲೆಬಾಗಿ ನಮಿಸುತ್ತೇನೆ. ನನ್ನಲ್ಲಿ ನನ್ನನ್ನು ಅರಸಿ ಅರಿತುಕೊಳ್ಳುವ ಸುಲಭ ವಿಧಾನವನ್ನು ನನ್ನೊಳಗೇ ಅಂಕುರಿಸುವಂತೆ ಮಾಡಿದ ಗುರು ವೇದಾದ್ರಿ ಮಹರ್ಷಿಗಳಿಗೆ ನನ್ನ ಅಂತರಾಳದ ನಮನಗಳನ್ನು ಸಲ್ಲಿಸುತ್ತೇನೆ. ನನ್ನ ಶುದ್ಧ ಆತ್ಮಕ್ಕೆ ಅಂಟಿದ ಕರ್ಮದ ಅಚ್ಚೊತ್ತುಗಳನ್ನು ನಿವಾರಿಸಿಕೊಳ್ಳಲು ಬೇಕಾದ ಅತ್ಯಮೂಲ್ಯವಾದ ಈ ದೇಹವನ್ನು ಸೃಷ್ಟಿಸಿದ ನನ್ನ ತಂದೆ ತಾಯಿಗಳಿಗೂ ನಮನ. ಇಂದಿನ ವಿಷಯ ಕರ್ಮದ ಲೆಕ್ಕಾಚಾರ. ಕರ್ಮ ಎಂದರೆ ಏನು? ಕರ್ಮ ಎಂದರೆ ಕಾರ್ಯ, ಕ್ರಿಯೆ, ಕೆಲಸ, ಕಾಯಕ, ವರ್ಕ್, ಡೀಡ್ ಇತ್ಯಾದಿ ಬೇರೆ ಬೇರೆ ಹೆಸರುಗಳಿಂದ ಸಹ ಕರಿಬಹುದು. ಎಲ್ಲ ಪ್ರಾಣಿಗಳಲ್ಲೂ ಪಂಚೇಂದ್ರಿಯಗಳಿಂದ ಮಾಡುವ ಕ್ರಿಯೆಗಳಿಗೆ ಕರ್ಮ ಎಂದು ಕರೆದರೂ ಮಾನವರಲ್ಲಿ ಮಾತ್ರ ಇದು ಸ್ವಲ್ಪ ಭಿನ್ನ. ಪಂಚೇಂದ್ರಿಯಗಳ ಜೊತೆಗೆ ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿಯೇ ಆರನೇ ಅರಿವಾದ ಮನಸ್ಸಿನಲ್ಲಿ ಉಂಟಾಗುವ ಭಾವೋತ್ಪತ್ತಿಗೂ ಕರ್ಮ ಎಂದು ಕರೆಯುತ್ತೇವೆ. ಹಾಗಾಗಿ ಕರ್ಮ ಎಂದರೆ ಕಾಯ, ವಾಚ, ಮನಸ ಮಾಡುವ ಸಮಸ್ತ ಕ್ರಿಯೆಗಳು ಸಹ ಎನ್ನಬಹುದು. ಲೆಕ್ಕಾಚಾರವೆಂದರೆ ಗಣಿತದಲ್ಲಿ ಕೂಡುವ, ಕಳೆಯುವ, ಗುಣಿಸುವ, ಭಾಗಿಸುವ ಪದ್ಧತಿ. ಬ್ಯಾಂಕಿಂಗ್ನಲ್ಲಿ ಇದನ್ನೇ ಕ್ರೆಡಿಟ್, ಡೆಬಿಟ್ ಅಂತ ಕರೀತಾರೆ. ಗಳಿಕೆ, ಖರ್ಚು ಅಂತ ಸಹ ಕರೀಬಹುದು. ಹಾಗಾಗಿ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯ ಗಳಿಕೆ, ಬಳಕೆ, ಉಳಿಕೆಗಳ ಕ್ರೋಢೀಕರಣವೇ ಕರ್ಮದ ಲೆಕ್ಕಾಚಾರ. ಮೂಲತಃ ನಾವು ಸನಾತನ ಧರ್ಮೀಯರು, ಪುನರ್ಜನ್ಮದಲ್ಲಿ ನಂಬಿಕೆ ಇಟ್ಟವರಾದ್ದರಿಂದ ನಾವು ಈ ಜನ್ಮದಲ್ಲಿ ಅನುಭವಿಸುತ್ತಿರುವ ಸುಖ ದುಃಖಗಳು ನಾವು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮಗಳ ಕ್ರೋಢೀಕೃತ ಗಣಿಕೆ ಎಂದು ನಂಬುತ್ತೇವೆ, ಬಹಳ ಬಲವಾಗಿ ನಂಬುತ್ತೇವೆ. ಪ್ರಾಣಿಗಳ ಮಾನವರ ಕರ್ಮಗಳಲ್ಲಿ ಒಂದು ವ್ಯತ್ಯಾಸವಿದೆ. ಪ್ರಾಣಿಗಳು ತಮ್ಮ ಕರ್ಮಗಳನ್ನು ಕೇವಲ ಆಹಾರ ಪ್ರಾಪ್ತಿ,
ಆತ್ಮರಕ್ಷಣೆ ಹಾಗೂ ಸಂತಾನೋತ್ಪತ್ತಿಗಾಗಿ ಮಾತ್ರ ಮಾಡುವುದರಿಂದ ಅವು ಪ್ರಕೃತಿ ನಿಯಮಕ್ಕೆ ಅನುಸಾರವಾಗಿಯೇ ಕ್ರಿಯೆಗಳನ್ನು ಮಾಡುವುದರಿಂದ ಅವಕ್ಕೆ ಕರ್ಮದ ಫಲ ಅಷ್ಟೇನೂ ಅಂಟುವುದಿಲ್ಲ. ಆದರೆ ಆರರಿವಿರುವ ಮಾನವನ ವಿಷಯವೇ ಬೇರೆ. ಅವನಲ್ಲಿ ಆರು ವಿಕಾರಗಳು ಬೇರೂರಿರುವುದರಿಂದ ಅವನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಹಲವಾರು ಬಾರಿ ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ನಡೆಯುವುದರಿಂದ ಅವನು ಕರ್ಮಫಲದ ಭಾಜಕನಾಗುತ್ತಾನೆ. ಈ ಕರ್ಮಕ್ಕೆ ಕರ್ಮ ಎನ್ನುವ ಪದಕ್ಕೆ ಹಲವು ಪ್ರತ್ಯಯಗಳನ್ನು ಜೋಡಿಸುವುದು ಸಾಮಾನ್ಯ. ಕರ್ಮಫಲ, ಕರ್ಮಯೋಗ, ಕರ್ಮತ್ಯಾಗ, ಕರ್ಮಭೂಮಿ, ಕರ್ಮ ಬಂಧನ, ಕರ್ಮ ಸಾಗರ, ಹೀಗೆ ಕರ್ಮದ ಬಗ್ಗೆ ನಮ್ಮ ಸನಾತನ ಧರ್ಮದ ಆಧಾರ ಸ್ತಂಭಗಳಾಗಿರುವ ವೇದ ಉಪನಿಷತ್ತುಗಳಲ್ಲಿ ಸಾಕಷ್ಟು ಬಾರಿ ಪ್ರಸ್ತಾಪ ಬಂದಿದೆ. ಈಶಾವಾಸ್ಯೋಪನಿಷತ್ತಿನಲ್ಲಿ ಹೀಗೆ ಹೇಳಲಾಗಿದೆ, ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಛತಗ್ಭಂ ಸಮಾಹ ಏವಂ ತ್ವಯಿ ನಾನ್ಯತೆ ತೋಸ್ತಿ ನ ಕರ್ಮ ಲಿಪ್ಯತೆ ನರೇ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಂತೂ ಶ್ರೀಕೃಷ್ಣ ಪರಮಾತ್ಮ ಭಕ್ತಿಯೋಗ ಜ್ಞಾನಿಯೋಗ ಜ್ಞಾನಯೋಗಕ್ಕೆ ಎಷ್ಟು ಮಹತ್ವ ಕೊಟ್ಟಿದಾರೋ ಅಷ್ಟೇ ಪ್ರಾಶಸ್ತ್ಯ ಅಷ್ಟೇ ಮಹತ್ವವನ್ನ ಕರ್ಮಯೋಗಕ್ಕೂ ಸಹ ಕೊಟ್ಟಿರ್ತಾನೆ. ನಿಮ್ಗೆಲ್ಲ ಗೊತ್ತಿರುವಂತಹ ಒಂದು ಶ್ಲೋಕ, ಕರ್ಮಣ್ಯೇ ಮಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ. ಬಹಳ ಸಾಮಾನ್ಯವಾಗಿ ಗೀತೆ ಅಂತಂದ್ರೆ ಇದೊಂದು ಶ್ಲೋಕವನ್ನ ಎಲ್ಲರೂ ಪಠಿಸ್ತಾರೆ. ಕರ್ಮವನ್ನು ಮಾಡುವುದಕ್ಕೆ ಮಾತ್ರ ನಿನಗೆ ಹಕ್ಕು ಅಧಿಕಾರವಿದೆ, ಆದರೆ ಅದರ ಫಲದ ಮೇಲಿಲ್ಲ, ಯಾವ ಫಲದ ನಿರೀಕ್ಷೆಯೂ ಇಲ್ಲದೆ ಕರ್ಮವನ್ನು ಮಾಡು ಎನ್ನುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಕರ್ಮಕ್ಕೆ ಫಲದ ನಿರೀಕ್ಷೆ ಇಲ್ಲದೆ ಹೋದ ಮೇಲೆ ಯಾಕೆ ಮಾಡಬೇಕು ಎಂಬ ಸಂದೇಹ ಹುಟ್ಟುವುದು ಸ್ವಾಭಾವಿಕ. ಕೃಷ್ಣ ಕರ್ಮ ಮಾಡಬೇಡ ಅಂತ ಎಲ್ಲೂ ಹೇಳೇ ಇಲ್ಲ. ನೋಡು, ಮಾಡು, ಪೂರ್ಣ ನಿಷ್ಠೆಯಿಂದ ಮಾಡು, ಏಕಾಗ್ರತೆಯಿಂದ ಮಾಡು, ನಿಸ್ವಾರ್ಥವಾಗಿ ಮಾಡು, ಅದರ ಫಲ ನಿನಗೆ ಸಿಕ್ಕೇ ಸಿಗುತ್ತದೆ. ನೀ ನಿರೀಕ್ಷೆ ಮಾಡ್ತೀಯೋ ಇಲ್ವೋ, ಅಪೇಕ್ಷೆ ಪಡ್ತೀಯೋ ಇಲ್ವೋ, ಬೇಕು ಬೇಕು ಅಂತ ಕೇಳ್ತೀಯೋ ಇಲ್ವೋ, ಅದು ತಾನಾಗಿ ನಿನಗೆ ಸಿಕ್ಕೇ ಸಿಗತ್ತೆ ಅಂತ ಹೇಳೋದು ಕೃಷ್ಣ ಪರಮಾತ್ಮ. ಕರ್ಮ ಎಂದ್ರೆ ಏನು ಅಂತ ತಿಳ್ಕೊಳ್ಳೋದಿಕ್ ಮುಂಚೆ ಕರ್ಮ ಎಂದ್ರೆ ಏನ್ ಅಲ್ಲ ಅಂತ ನಾವು ಫಸ್ಟ್ ತಿಳ್ಕೊಳ್ಳೋಣ. ನಾವಂದ್ಕೊಂಡಿದ್ದೀವಿ ಕೆಟ್ಟ ಕರ್ಮದ ಫಲ ಕೆಟ್ಟದಾಗೆ ಇರುತ್ತದೆ, ಒಳ್ಳೆ ಕರ್ಮದ ಫಲ ಒಳ್ಳೆಯದಾಗೆ ಇರುತ್ತೆ ಅಂತ. ನಮಗೇನಾದರೂ ಒಳ್ಳೇದಾಗೋದಾದ್ರೆ ಅದಕ್ಕೆಲ್ಲ ನಾನು ಯಾವುದೋ ಹಿಂದೆ ಅಥವಾ ಹಿಂದಿನ ಜನ್ಮಗಳಲ್ಲಿ ಏನೋ ಒಳ್ಳೆ ಕಾರ್ಯಗಳನ್ನ ಮಾಡಿದ್ದೀನಿ, ನನ್ನ ತಂದೆ ತಾಯಿಗಳು ಏನೋ ಪುಣ್ಯದ ಕೆಲಸ ಮಾಡಿದ್ದಾರೆ, ಅದಕ್ಕಾಗಿ ನನಗೆ ಸುಖ ಬಂದಿದೆ ಅಂತ ಅನ್ಕೋತೀವಿ. ಅದೇ ಕೆಟ್ಟ ಕರ್ಮದ ಫಲ ಬಂದರೆ ನಾವೇನ್ ಅನ್ಕೊಳ್ತೀವಿ ಅಂತಂದ್ರೆ, ಅಯ್ಯೋ ನಾನೇನೋ ಯಾವುದೋ ಕರ್ಮದಲ್ಲಿ ಏನೋ ಮಾಡಿದ್ದೆ, ಕೆಟ್ಟ ಕರ್ಮ ಮಾಡಿದ್ದೆ ಅಂತ ಅನ್ಕೊಳ್ತೀವಿ. ಹಾಗಾಗಿ ಆಗೋ ಕೆಟ್ಟದಕ್ಕೆಲ್ಲ ನಾ ಮಾಡಿದ ಕೆಟ್ಟ ಕರ್ಮವೇ ಕಾರಣ, ಆಗೋ ಒಳ್ಳೇದಕ್ಕೆಲ್ಲ ನಾನು ಮಾಡಿದ ಒಳ್ಳೆ ಕರ್ಮಗಳೇ ಕಾರಣ ಅಂತ ನಾವು ಅನ್ಕೊಳ್ತೀವಿ. ಹಾಗಾಗಿ ನಾನು ಹಿಂದೆ ಎಂದೋ ಯಾವ ಜನ್ಮದಲ್ಲೋ ಮಾಡಿದ ಕರ್ಮದ ಫಲ ನಮಗೆ ಸಿಕ್ಕೇ ಸಿಗುತ್ತದೆ, ನಾನು ಎಂದೋ ಎಸೆದ ಬಾಣ ವಾಪಸ್ ನನ್ನನ್ನೇ ಹುಡುಕೊಂಡು ಬಂದು ನನ್ನನ್ನು ಕೊಲ್ಲುತ್ತದೆ, ಬೂಮರಾಂಗ್ ಥರ ಅಂತೀವಲ್ಲ ಹಾಗೆ. ಅದರಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ, ಅದು ರಾಮಬಾಣ. ಅದನ್ನು ಎದುರಿಸಲು ನಾನು ಮತ್ತೆ ಎಷ್ಟು ಬಾಣ ಬಿಟ್ಟರು, ನೂರಾರು ಬಾಣ ಬಿಟ್ಟರು ಪ್ರಯೋಜನ ಇರದಿಲ್ಲ. ನಾವು ಆಗ ಎಸೆದ ಬಾಣ ಉದ್ವೇಗದಿಂದಲೋ ಅಜ್ಞಾನದಿಂದಲೋ ಅಲಕ್ಷ್ಯದಿಂದಲೋ ಆಗಿರಬಹುದು, ಆದರೆ ಅದರ ಫಲ ನಾವು ಉಣ್ಲೇಬೇಕು. ಹಾಗಾದ್ರೆ ನಾವೀಗ ಏನ್ ಮಾಡೋಣ? ವೇದಾದ್ರಿ ಮಹರ್ಷಿಗಳು ಹೇಳಿದ ಹಾಗೆ, ಅಟ್ಲೀಸ್ಟ್ ಈಗ ಸತ್ಕರ್ಮದ ದಾರಿಯನ್ನೇ ಹಿಡಿಯೋಣ. ಪದೇ ಪದೇ ಸತ್ಕರ್ಮಗಳನ್ನೇ ಮಾಡ್ತಾ ಇರೋದ್ರಿಂದ ಆ ಬರುವ ತಿರುಗು ಬಾಣ ಇದೆಯಲ್ಲ, ಅದರಿಂದ ತಪ್ಪಿಸ್ಕೊಳಕ್ ಆಗದೆ ಇದ್ರೂ ಸಹ ಅದು ಬಂದು ನಮ್ಮ ಮೇಲೆ ಎರಗುವ ತೀಕ್ಷ್ಣತೆ ಇದೆಯಲ್ಲ, ಅದ ಕಡಿಮೆ ಆದರೂ ಆಗಬಹುದು, ಅಥವಾ ಅದನ್ನು ಎದುರಿಸೋ ಅಂತ ಶಕ್ತಿ ನಮಗೆ ಸಿಗಬಹುದು, ಅಥವಾ ಆ ಆಪತ್ಕಾಲದಲ್ಲಿ ಯಾರೋ ಒಬ್ರು ನಮ್ಮ ಸಹಾಯಕ್ಕೆ ಬರಬಹುದು. ಹಾಗಾಗಿ ಹಿಂದೆ ಮಾಡಿದ ಕರ್ಮ ಆಗೋಯ್ತು, ಈಗ ಇನ್ನು ಮುಂದೆಯಾದರೂ ಕಾಯ ವಾಚ ಮನಸ ಒಳ್ಳೆಯದನ್ನೇ ಮಾಡುತ್ತಾ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಎಂಬ ವಿಧಾನಗಳನ್ನು ಅನುಸರಿಸಿ ಈಗಿರುವ ಸಂಕಷ್ಟಗಳನ್ನು ಎದುರಿಸಬೇಕು ಅಂತ ವೇದಾದ್ರಿ ಮಹರ್ಷಿಗಳು ಹೇಳ್ತಾರೆ. ಸ್ನೇಹಿತರೆ, ನಾವು ಮಾಡುವ ಕ್ರಿಯೆ ಕರ್ಮ ಒಳ್ಳೆಯದ ಕೆಟ್ಟದ ಅಂತ ಗುರುತಿಸೋದು ಹೇಗೆ? ಏಕೆಂದ್ರೆ ಇಲ್ಲಿ ಕ್ರಿಯೆ ಮುಖ್ಯ ಅಲ್ಲ, ಅದರ ಹಿಂದಿರುವ ಉದ್ದೇಶ ಮುಖ್ಯ. ಇದಕ್ಕೆ ಒಂದು ಉದಾಹರಣೆ ಕೊಡೋಣ. ಒಂದು ಕತ್ತಿ ಅಂದ್ರೆ ಒಂದು ಚಾಕುವಿನ ಕಥೆ ತಗೊಳ್ಳೋಣ.
ಹರಿತವಾದ ಚಾಕು, ಚಾಕು ಅದೇ, ನಾನು ಅದನ್ನು ಹೇಗೆ ಹೇಗೆ ಉಪಯೋಗಿಸ್ಬೋದು? ತರಕಾರಿ ಹೆಚ್ಚಕ್ಕೆ ಉಪಯೋಗಿಸ್ಬಹುದು, ಆತ್ಮರಕ್ಷಣೆಗೆ ಉಪಯೋಗಿಸ್ಬೋದು, ವೈದ್ಯರ ಕೈಲಿ ಸಿಕ್ಕರೆ ಆಪರೇಷನ್ ಮಾಡಕ್ಕೆ ಉಪಯೋಗಿಸ್ಬಹುದು, ಕೊಲೆಗಡುಕನ ಕೈಗೆ ಸಿಕ್ಕರೆ ಅದನ್ನು ಇನ್ನೊಬ್ಬನ ಕೊಲೆ ಮಾಡಕ್ಕೆ ಅವನು ಉಪಯೋಗಿಸ್ಬಹುದು. ಈ ಎಲ್ಲ ಕೆಲಸವನ್ನು ಕೈಯೇ ಮಾಡುತ್ತೆ, ಒಪ್ಕೊಳ್ಳೋಣ. ಚಾಕುವಿನ ಸಹಾಯದಿಂದನೇ ಮಾಡುತ್ತೆ, ಒಪ್ಕೊಳ್ಳೋಣ. ಇದರಲ್ಲಿ ಕೈದಾಗ್ಲಿ ಚಾಕುವುದಾಗ್ಲಿ ಏನೂ ಹೆಗ್ಗಳಿಕೆ ಇಲ್ಲ, ತಪ್ಪು ಸಹ ಇಲ್ಲ. ಹಾಗಾಗಿ ಅದರಿಂದ ಬರುವಂತಹ ಶಿಕ್ಷೆಯಾಗಲಿ ಪ್ರಶಸ್ತಿಯಾಗಲಿ ಚಾಕುವಿಗಂತೂ ಇಲ್ಲ. ಹಾಗಾದರೆ ಯಾರ ಕ್ರಿಯೆ ಇದು? ಕೊಲೆಯಾದರೆ ಶಿಕ್ಷೆ ನನಗೆ, ಆಪರೇಷನ್ ಸಕ್ಸಸ್ ಆದರೆ ಹೆಗ್ಗಳಿಕೆ ನನಗೆ. ಸೊ ಎಲ್ಲ ಕರ್ಮಗಳಿಗೂ ನಾನೇ ಜವಾಬ್ದಾರ, ಎಲ್ಲ ಕರ್ಮ ಫಲಗಳಿಗೂ ನಾನೇ ಹಕ್ಕುದಾರ ಅಂತಂತ ನಾವು ತಿಳ್ಕೊಳ್ಬೇಕು. ನಾನು ಮೊದಲೇ ಹೇಳಿದ ಹಾಗೆ ಕರ್ಮ ಮೂರು ವಿಧದವು: ಕಾಯ, ವಾಚ, ಮನಸ. ಭಾವನೆ, ನುಡಿ, ನಡೆ. ನುಡಿ ನಡೆಗಿಂತ ಭಾವನೆಯೇ ಅತಿ ಮುಖ್ಯ. ಯಾವುದೇ ಕ್ರಿಯೆಯ ಹಿಂದೆ ಏನಾದರೂ ಮೋಟಿವ್, ಇಂಟೆನ್ಷನ್, ಕಾರಣ, ಫಲದ ಅಪೇಕ್ಷೆ ಇದ್ದರೆ ಅದು ಕರ್ಮ ಎಂದೆನಿಸಿಕೊಳ್ಳುತ್ತದೆ. ಕೆಟ್ಟ ಭಾವನೆ ಇದ್ದರೆ ಅದು ದುಷ್ಕರ್ಮ ಅನ್ನಿಸ್ಕೊಳತ್ತೆ, ಒಳ್ಳೆ ಭಾವನೆ ಇದ್ರೆ ಅದು ಸತ್ಕರ್ಮ ಅಂತ ಅನ್ನಿಸ್ಕೊಳತ್ತೆ. ಆದರೆ ಯಾವ ಕ್ರಿಯೆಯ ಹಿಂದೆ ಯಾವ ಮೋಟಿವ್, ಇಂಟೆನ್ಷನ್, ಕಾರಣ, ಫಲಾಪೇಕ್ಷೆ ಇಲ್ಲವೋ ಅದು ಅಕರ್ಮ ಅಂತ ಅನ್ನಿಸ್ಕೊಳತ್ತೆ. ಇದನ್ನೇ ವಿಶೇಷವಾದ ಕರ್ಮ ಅನ್ನೋದು, ಇದನ್ನೇ ನಿಷ್ಕಾಮ ಕರ್ಮ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿರುದು. ಆಗ ಅಂತಹ ಕರ್ಮ ಕರ್ಮ ಬಂಧನದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ನೋಡಿ, ನಮ್ಮ ದೇಹದಲ್ಲಿ ಪ್ರತಿ ಕ್ಷಣವೂ ನೂರಾರು ಕ್ರಿಯೆಗಳು ಸತತವಾಗಿ ನಡೀತಾನೇ ಇರುತ್ತೆ. ಒಂದು ಉದಾಹರಣೆ ತಗೊಳ್ಳೋಣ, ಉಸಿರಾಟ. ದೇಹ ಅಂದ್ರೆ ಮನುಷ್ಯ ಹುಟ್ಟದಾಗಿಂದ ಸಾಯೋ ತನಕ ಈ ಉಸಿರಾಟ ಅಂತೂ ನಡೀತಾನೇ ಇರುತ್ತೆ, ಸತತವಾಗಿ ನಡೀತಾ ಇರುತ್ತೆ, ನಿರಂತರವಾಗಿ ನಡೀತಾನೇ ಇರುತ್ತೆ, ಹೌದಲ್ವೇ? ದೇಹ ಉಸಿರು ತಗೋತಾನೆ ಇರುತ್ತೆ, ಬಿಡ್ತಾನೇ ಇರುತ್ತೆ. ಆ ಕ್ರಿಯೆಯ ಬಗ್ಗೆ ನಾವು ಯೋಚನೆ ಮಾಡದೇ ಇಲ್ಲ. ಪ್ರತಿ ಉಸಿರಾಟಕ್ಕೂ, ಓ ನಾನು ಉಸಿರಾಡ್ತಾ ಇದ್ದೀನಿ, ಉಸಿರಾಡಬೇಕು, ಉಸಿರಾಡೋದ್ರಿಂದ ನಾನು ಬದುಕ್ತೀನಿ ಅಂತ ಎಲ್ಲ ಯೋಚನೆ ಮಾಡ್ತೀವ? ಖಂಡಿತ ಇಲ್ಲ. ಹಾಗೆ ರಕ್ತ ಸಂಚಾರ, ಜೀರ್ಣಕ್ರಿಯೆ ಇದೆಲ್ಲ ಇವೆಲ್ಲ ಕರ್ಮಗಳೇ? ಹಾಗಾದ್ರೆ ಖಂಡಿತ ಅಲ್ಲ, ಇವು ಅಕರ್ಮಗಳು. ಯಾಕೆಂದ್ರೆ ನಾವು ನಮಗೇ ಗೊತ್ತಿಲ್ಲದ ಹಾಗೆ ಕ್ರಿಯೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇದರ ಫಲಾಪೇಕ್ಷೆಯ ಬಗ್ಗೆ ಸಹ ನಾವು ಹೆಚ್ಚಾಗಿ ಯೋಚನೆ ಮಾಡೋದಿಲ್ಲ. ಆದರೂ ಸಹ ಇದರ ಫಲ ನಮಗೆ ಸಿಕ್ಕೇ ಸಿಗತ್ತೆ. ಇದು ಅಕರ್ಮವಾದರೂ ಫಲ ಮಾತ್ರ ನಮಗೆ ಸಿಕ್ಕೇ ಸಿಗತ್ತೆ. ಆದರೆ ಅದೇ ನಾವು ಪ್ರಾಣಾಯಾಮ ಮಾಡುವಾಗ ಜೋರಾಗಿ ಉಸಿರು ತಗೋತೀವಿ, ಉಸಿರು ಬಿಗಿ ಹಿಡಿತೀವಿ, ನಿಧಾನಕ್ಕೆ ಉಸಿರು ಬಿಡ್ತೀವಿ, ಇದು ಕರ್ಮ ಅನ್ನಿಸ್ಕೊಳತ್ತೆ. ಯಾಕೆ ಅಂತಂದ್ರೆ ಇದನ್ನು ನಾವು ಪ್ರಯತ್ನಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ಮಾಡ್ತೇವೆ. ಇದರಿಂದ ನಮಗೆ ಒಳ್ಳೆಯ ಆರೋಗ್ಯ ಸಿಗಲಿ ಅಂತ ಒಂದು ಅಪೇಕ್ಷೆಯಿಂದ ಮಾಡೋದ್ರಿಂದ ಇದು ಕರ್ಮ ಅಂತ ಅನ್ನಿಸ್ಕೊಳತ್ತೆ. ಹಾಗಾಗಿ ಇದಕ್ಕೆ ಕಟ್ಟಿದ್ದ ಬುತ್ತಿ ಕರ್ಮದ ಫಲ. ಆದ್ದರಿಂದ ಯಾವ ಕ್ರಿಯೆಯನ್ನು ನಾವು ಕಾನ್ಷಿಯಸ್ಲಿ ಅರಿವಿದ್ದು ಪ್ರಜ್ಞಾಪೂರ್ವಕವಾಗಿ ಮಾಡ್ತೇವೋ ಅದು ಕರ್ಮ ಅಂತ ಅನ್ನಿಸ್ಕೊಳತ್ತೆ. ಅದಕ್ಕೆ ಕರ್ಮ ಫಲ ಇದ್ದೇ ಇರುತ್ತೆ. ಯಾವ ಕ್ರಿಯೆಯನ್ನು ಅರಿವೂ ಇಲ್ಲದೆ ಪ್ರಜ್ಞಾಪೂರ್ವಕವಾಗಿ ಅಲ್ಲದೆ ಮಾಡ್ತೇವೋ ಅದು ಅಕರ್ಮ, ಅದು ನಾವು ಮಾಡೋದಲ್ಲ, ನಮ್ಮೊಳಗಿರುವ ದೈವ ಮಾಡಿಸ್ತಾ ಇದೆ ಅಂತ ಅರಿಬೇಕು ನಾವು. ದೈವ ಕ್ರಿಯೆಗೆ ಸದಾ ಒಳ್ಳೆಯ ಫಲವೇ ಇರ್ತದೆ. ಆದ್ರಿಂದ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿಲ್ಲ. ಈ ಪ್ರಜ್ಞಾಪೂರ್ವಕವಾಗಿ ಮಾಡುವ ಕ್ರಿಯೆ ಇದೆಯಲ್ಲ, ಅದರ ಹಿಂದೆ ಇರುವ ಉದ್ದೇಶ, ಇಂಟೆನ್ಷನ್ ಬಹಳ ಮುಖ್ಯ. ಇದಕ್ಕೂ ಒಂದು ಉದಾಹರಣೆ ತಗೊಳ್ಳೋಣ. ಮತ್ತೆ ಅದೇ ಚಾಕುವಿನ ಪ್ರಸಂಗಕ್ಕೆ ಹೋಗೋಣ. ಚಾಕು ಹಾಕಿ ಕೊಲ್ಲುವಾಗಲೂ ಅದಕ್ಕೂ ಕಾರಣ ಒಳ್ಳೆಯದೂ ಇರಬಹುದು, ಕೆಟ್ಟದೂ ಇರಬಹುದು. ನಾನು ನನ್ನ ಸ್ವಾರ್ಥಕ್ಕೆ, ಅತಿ ಆಸೆಗೆ, ಕ್ರೋಧಕ್ಕೆ, ದ್ವೇಷಕ್ಕೆ, ಮತ್ಸರಕ್ಕೆ, ವಂಚನೆಗೆ ಈ ಕೊಲೆ ಪ್ರಯತ್ನ ಮಾಡಿದರೆ ಆ ಮನುಷ್ಯ ಸಾಯಲಿ ಸಾಯದೇ ಇರಲಿ, ನನ್ನ ಭಾವನೆ ಕೆಟ್ಟದಾಗಿರುವುದರಿಂದ ಅದರ ಫಲ ಕೆಟ್ಟದಾಗೇ ಬರುತ್ತೆ. ಸೊ ಇಲ್ಲಿ ಕ್ರಿಯೆ ಫಲವತ್ತಾಗತ್ತೋ ಇಲ್ವೋ ಅದು ಬೇರೆ ವಿಷಯ, ಭಾವನೆ ತಪ್ಪಾಗಿರುವುದರಿಂದ ಇದರ ಫಲ ಕೆಟ್ಟದಾಗಿ ಬಂದೇ ಬರ್ತದೆ. ಹಾಗಾದರೆ ಕೊಲ್ಲುವಿಕೆ ಯಾವಾಗ ಸತ್ಕರ್ಮ ಆಗತ್ತೆ? ಆಶ್ಚರ್ಯ ಅನ್ಸತ್ತೆ ಅಲ್ವಾ? ಕೊಲೆನೂ ಸತ್ಕರ್ಮ ಆಗಕ್ಕೆ ಸಾಧ್ಯನೇ? ಯೋಚನೆ ಮಾಡಿ. ದೇವಿ ದೇವತೆಗಳು
ಲೋಕೋದ್ಧಾರಕ್ಕೆ ಸಮಾಜವನ್ನು ಸುಸ್ಥಿತಿಯಲ್ಲಿ ಇಡೋದಕ್ಕೆ ಅಥವಾ ನಾವೇನೇನೆ ನಮ್ಮ ಸ್ವಯಂ ರಕ್ಷಣೆಯ ಪ್ರಯತ್ನದಲ್ಲಿ ಅಥವಾ ಬೇರೆಯವರ ಪ್ರಾಣ ಉಳಿಸುವ ಪ್ರಯತ್ನದಲ್ಲಿ ಆದರೆ ಈ ಕ್ರಿಯೆಯನ್ನು ಮಾಡಿದರೆ ಆ ಯೋಚನೆ ಉದ್ದೇಶ ಒಳ್ಳೆಯದೇ ಆದ್ದರಿಂದ ಅದು ದುಷ್ಕರ್ಮ ಎನಿಸಿಕೊಳ್ಳುವುದಿಲ್ಲ. ಫಲ ಏನು? ಸಮಾಜ ಉದ್ಧಾರ, ದುಷ್ಟ ಶಿಕ್ಷೆ, ಶಿಷ್ಟ ರಕ್ಷೆ. ನೋಡಿ, ಕ್ರಿಯೆ ಒಂದೇ, ಭಾವನೆ ಬೇರೆ, ಆದ್ದರಿಂದ ಫಲವೂ ಸಹ ಬೇರೆ ಬೇರೆ ಆಗುತ್ತದೆ. ಆದ್ದರಿಂದ ಒಬ್ಬ ಮನುಷ್ಯ ಚಾಕುವಿನಿಂದ ಇನ್ನೊಬ್ಬನ ಸಂಹಾರ ಮಾಡಿದ್ರೂ ಅದು ಒಳ್ಳೆಯ ಫಲ ತರಬಹುದು ಅಥವಾ ಕೆಟ್ಟ ಫಲ ತರಬಹುದು. ಅದು ಯಾತ್ರ ಮೇಲೆ ನಿರ್ಧಾರ ಆಗತ್ತೆ ಅಂತಂದ್ರೆ ಅದರ ಹಿಂದಿನ ಉದ್ದೇಶ ಮತ್ತು ಭಾವನೆ. ಅದೇ ರೀತಿ ಒಬ್ಬ ಸರ್ಜನ್ ವಿಷಯ ತಗೊಳ್ಳ, ಅವನು ಚಾಕುವನ್ನ ಬಳಸಿ ಆಪರೇಷನ್ ಮಾಡುವ ಕ್ರಿಯೆ, ಅದು ಸತ್ಕರ್ಮವೂ ಆಗಬಹುದು ದುಷ್ಕರ್ಮವೂ ಆಗಬಹುದು. ಆಶ್ಚರ್ಯ ಅನ್ಸುತ್ತೆ ಅಲ್ವಾ? ಹೌದು ಸ್ನೇಹಿತರೆ, ಆ ಸರ್ಜನ್ ಮನಸ್ಸಿನಲ್ಲಿ ನಾನು ಈ ರೋಗಿಗೆ ವಾಸಿ ಆಗಲಿ ಅಂತ ನನ್ನ ಕೌಶಲ್ಯಕ್ಕೆ ಕುಂದು ಬರದ ಹಾಗೆ ದೈವ ಸಹಾಯದಿಂದ ಮಾಡ್ತಾ ಇದ್ದೀನಿ ಎಂಬ ಭಾವನೆಯಿಂದ ಮಾಡಿದರೆ ಆ ಕ್ರಿಯೆ ಒಳ್ಳೆಯದೇ, ಅದರ ಫಲ ಅವನಿಗೆ ಒಳ್ಳೆಯದಾಗೇ ಬರುತ್ತದೆ. ಆ ರೋಗಿಗೆ ಗುಣವಾಗಬಹುದು ಅಥವಾ ಗುಣವಾಗದೆ ಆ ರೋಗಿ ಸಾಯಲೂಬಹುದು. ಆದರೆ ಅವನ ಕ್ರಿಯೆ, ಆಪರೇಷನ್ ಕ್ರಿಯೆಯ ಹಿಂದೆ ಇರುವ ಉದ್ದೇಶ ಒಳ್ಳೆಯದಾಗಿದ್ದರಿಂದ ಅವನಿಗೆ ಒಳ್ಳೆಯ ಫಲವೇ ಸಿಗುತ್ತದೆ. ಏಕೆಂದರೆ ಅವನು ರೋಗಿ ಸಾಯಲಿ ಅಂತ ಮಾಡಿದ್ದಲ್ವಲ್ಲ, ಹಾಗಾಗಿ ಅದು ಸತ್ಕರ್ಮವಾಗುತ್ತದೆ. ಅದೇ ವೈದ್ಯ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಊಹಿಸ್ಕೊಳ್ಳಿ, ಒಂದು ಸಮಯ ಸ್ವಾರ್ಥಕ್ಕೋಸ್ಕರ, ದುಡ್ಡಿನ ಆಸೆಗೋಸ್ಕರನೋ, ಅಥವಾ ಕೆಲವೊಮ್ಮೆ ಅವಶ್ಯಕತೆ ಇಲ್ದಿದ್ರು ಸರ್ಜರಿ ಮಾಡಿದ್ರೆ ಅದು ದುಷ್ಕರ್ಮ ಅನ್ನಿಸ್ಕೊಳತ್ತೆ. ಅದು ಅವನ ಪಾಪಕರ್ಮದ ಅಚ್ಚೊತ್ತಿನ ಅಮೌಂಟ್ಗೆ ಸೇರ್ಕೊಳತ್ತದು. ಹಾಗಾಗಿ ನೋಡಿ, ಕಾರ್ಯ ಒಂದೇನೇನೆ, ಆದರೆ ಕಾರಣ, ಭಾವನೆ, ಉದ್ದೇಶ ಬೇರೆ ಬೇರೆ. ಕರ್ಮದ ಅಚ್ಚೊತ್ತಿನ ಅಕೌಂಟ್ ಬೇರೆ ಬೇರೆ ಆಗುತ್ತದೆ. ಹಾಗಾಗಿ ಯಾವ ಕರ್ಮದ ಅಕೌಂಟ್ ಹೋಗುತ್ತೆ, ಕ್ರೆಡಿಟ್ ಹೋಗುತ್ತಾ, ಡೆಬಿಟ್ ಹೋಗುತ್ತಾ, ದುಷ್ಕರ್ಮ ಬರುತ್ತಾ, ದುಷ್ಫಲ ಬರುತ್ತಾ, ಒಳ್ಳೆಯ ಸತ್ಫಲ ಬರುತ್ತಾ ಅನ್ನೋದು ಅದರ ಕ್ರಿಯೆಯ ಹಿಂದಿನ ಭಾವನೆ, ಕಾರಣ, ಉದ್ದೇಶ ಅನ್ನೋದನ್ನು ನಾವು ಚೆನ್ನಾಗಿ ಅರ್ಥಕೊಳ್ಬೇಕಾಗತ್ತೆ. ನಮ್ಮ ಕ್ರಿಯೆಗಿಂತ ಅದರ ಹಿಂದಿರುವ ಭಾವನೆಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಕರ್ಮ ಆರಂಭವಾಗುವುದು ಮನಸ್ಸಿನಲ್ಲಿ ಸ್ನೇಹಿತರೆ, ಭಾವನೆಯಲ್ಲಿ, ಯೋಚನೆಯಲ್ಲಿ. ಮಿತ್ರರೇ, ಚಾಕು ಒಂದೇ, ಕತ್ತರಿಸೋದಾದ್ರೆ ಸ್ವಭಾವ, ನಾವೇನ್ ಬೇಕಾದ್ರೂ ಕತ್ತರಿಸಬಹುದು ಅದರಿಂದ. ಆದರೆ ಅದೆಷ್ಟು ಬಗೆ ಬಗೆಯ ಕರ್ಮಗಳು ಇದರಿಂದ, ಅದೆಷ್ಟು ಬಗೆ ಬಗೆಯ ಕರ್ಮದ ಫಲಗಳು ಅದರಿಂದ. ಸೊ ನಮ್ಮ ಭಾವನೆ, ನಮ್ಮ ಯೋಚನೆ ಒಳ್ಳೆಯದಾಗಿದ್ರೆ ಅದೇನೇ ನುಡಿಯಾಗಿ ನಡೆಯಾಗುತ್ತದೆ, ಅದರ ಫಲ ಒಳ್ಳೆಯದೇ ಆಗಿರುತ್ತದೆ. ಈ ಫಲ ತಕ್ಷಣವೂ ಸಿಗಬಹುದು, ನಾಳೆ ಸಿಗಬಹುದು, ಮುಂದೆ ಎಂದೋ ಸಿಗಬಹುದು, ಮುಂದಿನ ಜನ್ಮದಲ್ಲಿ ಸಿಗ್ಬೋದು, ಅಥವಾ ನಮ್ಮ ಮುಂದಿನ ಪೀಳಿಗೆಯವರೆಗೂ ಸಹ ಬರಬಹುದು. ಅದೇ ರೀತಿ ನಮ್ಮ ಭಾವನೆ ಕೆಟ್ಟದಾಗಿದ್ದರೆ ಅದರ ಫಲ ಕೆಟ್ಟದಾಗಿಯೇ ಇರುತ್ತದೆ. ಆದ್ದರಿಂದ ಸ್ನೇಹಿತರೆ, ದೇಹದ ಹೊರಗೆ ನಡೆಯುವ ಕ್ರಿಯೆಗಿಂತ ದೇಹದ ಒಳಗೆ, ಮನಸ್ಸಿನೊಳಗೆ ನಡೆಯುತ್ತಲ್ಲ ಆ ಕ್ರಿಯೆಯೇ ಭಾವನೆ. ಅದೇ ಎಲ್ಲದಕ್ಕೂ ಮೂಲ, ಅದೇ ನಮ್ಮ ಕರ್ಮ ಫಲವನ್ನು ನಿರ್ಧರಿಸುವುದು ಅಂತ ನಾವು ಚೆನ್ನಾಗಿ ತಿಳ್ಕೊಳ್ಬಹುದು. ಇದೇ ಚಾಕು ಘಟನೆಯನ್ನು ಇನ್ನೊಂದು ದೃಷ್ಟಿಕೋನದಿಂದ ನೋಡೋಣ ಸ್ನೇಹಿತರೆ. ಈ ಕೊಲ್ಲುವ ಅಂದ್ರೆ ಪ್ರಹಾರ ಮಾಡಿದವ ಅಥವಾ ಚಾಕುವನ್ನು ಉಪಯೋಗಿಸಿದವ, ಈ ಘಟನೆಯಲ್ಲಿ ವೈದ್ಯರ ಬಗ್ಗೆ ಇರ್ಬೋದು, ಯಾರ ಬಗ್ಗೆ, ಅದನ್ನ ನಾವು ತಿಳ್ಕೊಂಡ್ವಿ ಏನಾಗತ್ತೆ ಅಂತಂದ್ಬಿಟ್ಟು. ಆದ್ರೆ ಆಪರೇಷನ್ಗೆ ಒಳಗಾಗಿರ್ತಾನಲ್ಲ ರೋಗಿಯ, ಆ ರೋಗಿಯ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡೋಣ. ಆ ರೋಗಿ, ಆ ಮನುಷ್ಯ, ಸಪೋಸ್ ಹೇಗೋ ದೈವ ಕೃಪೆಯಿಂದ ಬದುಕು ಉಳಿದು ಬಿಟ್ಟ ಅಂತ ಅನ್ಕೊಳ್ಳಿ, ಇಲ್ಲಿ ಶುರುವಾಗತ್ತೆ ನೋಡಿ ಆಟ. ಅಲ್ಲಿ ತನಕ ಅವನು ಅನಸ್ಥೇಶಿಯ ಪ್ರಭಾವದಿಂದ ಪ್ರಭಾವದಲ್ಲೇ ಇದ್ದಿದ್ರಿಂದ ಅವನಿಗೆ ಏನೂ ಗೊತ್ತಾಗಿರ್ಲಿಲ್ಲ. ಅವನು ಸಾಯಲಿಕ್ಕೆ ಏನೂ ಕಾರಣ ಇಲ್ದಿರಬಹುದು. ಆದ್ರೆ ಈ ಘಟನೆಯ ನಂತರ ಅವನ ಮನಸ್ಸು ಕ್ಷೋಭೆಗೆ ಒಳಗಾಗುತ್ತದೆ. ನೂರೆಂಟು ತರಹ ಯೋಚನೆ ಬರಕ್ ಶುರುವಾಗತ್ತೆ. ನನ್ಗೇನಾಯ್ತು, ನನ್ಗೆ ಯಾಕೆ ಹೀಗಾಯ್ತು, ಮತ್ತೆ ಮತ್ತೆ ಏನಾದರೂ ಸಪೋಸ್ ಆ ಕೊಲೆಗಾರ ಆಗಿದ್ರೆ, ಕೊಲೆಗಾರ ಮತ್ತೆ ವಾಪಸ್ ಬಂದು ಕೊಲೆಗೆ ಪ್ರಯತ್ನ ಮಾಡಬಹುದಾ ಅನ್ನೋ ಭಯ, ನಾನೇನು ಅವನಿಗೆ ಮಾಡಿದ್ದೆ ಹಿಂದೆ, ಈ ಥರ ನೂರೆಂಟು ಯೋಚನೆ. ಇದೇ ಯೋಚನೆಯಲ್ಲಿ ಆ ಭಯದೊಂದಿಗೆ ಅವನ ಮೇಲೆ ಆ ಯಾರು ಪ್ರಹಾರ ಮಾಡಿರ್ತಾರೋ ಅವನ ಮೇಲೆ ಅಸಹನೆ, ಸಿಟ್ಟು, ದ್ವೇಷ, ಮತ್ಸರ, ಪ್ರತೀಕಾರ
ಎಲ್ಲ ರೀತಿಯ ಋಣಾತ್ಮಕ ಭಾವನೆಗಳು ನಾಮುಂದು ತಾಮುಂದು ಅಂತ ಬರಕ್ಕೆ ಶುರುವಾಗತ್ತೆ. ಅಲ್ಲೇ ಶುರುವಾಗತ್ತೆ ನೋಡಿ. ಯಾವಾಗ ಋಣಾತ್ಮಕ ಭಾವನೆಗಳು ಮನಸ್ಸಿನಲ್ಲಿ ಹುಟ್ಟುಕೊಂಡವೋ ಅಷ್ಟೇ ಸಾಕು, ಅದರ ಅಚ್ಚೊತ್ತುಗಳು ತಳಿ ಕೇಂದ್ರದಲ್ಲಿ ಸಂಗ್ರಹಿತವಾಗಿ ಆಗಿಂದಾಗಿಯೇ ಪುಟಿದೆದ್ದು ಮತ್ತೆ ಮತ್ತೆ ಮೇಲ್ ಬಂದು ಆ ಅಚ್ಚೊತ್ತುಗಳನ್ನ ಇನ್ನಷ್ಟು ಗಟ್ಟಿಯನ್ನಾಗಿಸುತ್ತವೆ. ಇದೇ ಇವುಗಳೇನೇನೆ ನುಡಿಯಾಗಿ ನಡೆಯಾಗಿ ಹೊರಗಡೆ ಬರಬಹುದು, ಬರದೇನೂ ಇರಬಹುದು. ಆದರೆ ನಾವು ನುಡಿದ ಒಂದೊಂದು ಸಂಕಲ್ಪಕ್ಕೂ, ನಾವು ಮಾಡಿದ ಒಂದೊಂದು ಸಂಕಲ್ಪಕ್ಕೂ ನಾವು ಫಲದ ಹಕ್ಕುದಾರರಾಗುತ್ತೇವೆ ಅನ್ನೋದು ಮಾತ್ರ ಶತ ಪ್ರತಿಶತ ಸತ್ಯ, ನಿಜ. ಇದೇನಪ್ಪ ಇದೆಲ್ಲ ಬರೀ ಗಂಟು ಗೋಜಲು, ಅಟರ್ ಕನ್ಫ್ಯೂಷನ್ ಅಂತೀರಾ? ಈಗ ಒಂದು ಸುಲಭವಾದ ಮಾರ್ಗ ವೇದಾದ್ರಿ ಮಹರ್ಷಿಗಳು ಹೇಳ್ಕೊಟ್ಟಿರೋ ಪಾಠಕ್ಕೆ ಬರೋಣ. ಯಾವ ಸಂಕಲ್ಪ ಒಳ್ಳೇದು ಯಾವುದು ಅಲ್ಲ ಅಂತ ತಿಳ್ಕೊಳ್ಳಕ್ಕೆ ಅಷ್ಟು ಸುಲಭವಾದ ಮಾರ್ಗನ ಮಹರ್ಷಿಗಳು ನಮಗೆ ಕೊಟ್ಟಿದ್ದಾರೆ. ಯಾವ ಸಂಕಲ್ಪವು ನಮ್ಮನ್ನು ಒಳಗಿನಿಂದ ಬಲಶಾಲಿಯನ್ನಾಗಿ ಸ್ಟ್ರಾಂಗ್ ಆಗಿ ಮಾಡುತ್ತದೋ ಅದು ಒಳ್ಳೆಯ ಸಂಕಲ್ಪ. ಯಾವ ಸಂಕಲ್ಪವು ನಮ್ಮನ್ನು ಒಳಗಿನಿಂದ ದುರ್ಬಲವನ್ನಾಗಿ ವೀಕ್ ಆಗಿ ಮಾಡುತ್ತದೋ ಅದು ಕೆಟ್ಟ ಸಂಕಲ್ಪ. ಅಂದರೆ ಯಾವ ಸಂಕಲ್ಪದಿಂದ ನಮ್ಮಲ್ಲಿ ಪಾಸಿಟಿವ್ ಫೀಲಿಂಗ್ಸ್ ಇಮೋಷನ್ಸ್ ಉತ್ಪತ್ತಿಯಾಗುತ್ತದೋ, ಉದಾಹರಣೆಗೆ ಪ್ರೀತಿ, ಪ್ರೇಮ, ಕರುಣೆ, ನಿಸ್ವಾರ್ಥತೆ, ಪರಹಿತ, ಪರೋಪಕಾರ, ತಾಳ್ಮೆ, ಸಹೃದಯತೆ, ಕ್ಷಮಾಶೀಲತೆ, ಇವೆಲ್ಲ ಒಳ್ಳೆಯದು. ಇಂಥ ಫೀಲಿಂಗ್ಸ್ ಉತ್ಪತ್ತಿಯಾಗೋದ್ರಿಂದ ನಮ್ಮ ಆತ್ಮಬಲ ಹೆಚ್ಚುತ್ತದೆ. ಸ್ನೇಹಿತರೆ, ಇದು ನಮ್ಮ ಸಂಕಲ್ಪದ ಕರ್ಮಫಲ ಅಲ್ಲವೇ? ನಮ್ಮ ಆತ್ಮಬಲ ತನಗೆ ತಾನೇ ತಕ್ಷಣವೇ ಹೆಚ್ಚುತ್ತದೆ ಅಂತಂದ್ರೆ ಕರ್ಮದ ಫಲ ನಮಗೆ ಎಷ್ಟು ಬೇಗ ಸಿಕ್ಕಿಬಿಡ್ತು ಅಲ್ವಾ? ಇದಕ್ಕೆ ತದ್ವಿರುದ್ಧವಾಗಿ ಯಾವ ಸಂಕಲ್ಪದಿಂದ ನಮ್ಮಲ್ಲಿ ನೆಗೆಟಿವ್ ಫೀಲಿಂಗ್ಸ್ ಇಮೋಷನ್ಸ್ ಉತ್ಪತ್ತಿಯಾಗುತ್ತವೋ, ಉದಾಹರಣೆಗೆ ದುರಾಸೆ, ಅತಿ ಆಸೆ, ಕೋಪ, ದ್ವೇಷ, ಮತ್ಸರ, ಮೇಲು ಕೀಳು ಮನೋಭಾವ, ದಬ್ಬಾಳಿಕೆ, ಅಹಂಕಾರ, ಮಮಕಾರ, ಪರಪೀಡನೆ, ಇಂತಹ ಭಾವನೆಗಳು ಹೆಚ್ಚಾಗುತ್ತವೆಯೋ ಅಂತಹ ಸಂಕಲ್ಪಗಳಿಂದ ನಮ್ಮ ಆತ್ಮಬಲ ಕುಗ್ಗುತ್ತದೆ, ಮನಸ್ಸು ಪ್ರಕ್ಷುಬ್ಧವಾಗುತ್ತದೆ, ದೇಹ ದುರ್ಬಲವಾಗುತ್ತದೆ, ಆತ್ಮೋನ್ನತಿಯ ಕಡೆ ಏರದೆ ಪಾತಾಳಕ್ಕೆ ಕುಸಿಯಲು ಶುರುವಾಗುತ್ತದೆ. ಇದೂ ನಮ್ಮ ಕರ್ಮದ ಫಲ ಅಲ್ಲವೇ? ಆತ್ಮಬಲ ಹೆಚ್ಚಿದ್ದರೆ ಆತ್ಮ ಉನ್ನತಿಯು ಹೊಂದುತ್ತದೆ, ಆತ್ಮಬಲ ಕುಗ್ಗಿದರೆ ಅಧೋಗತಿಗೆ ಕಾರಣವಾಗುತ್ತದೆ. ನಮ್ಮ ಮನಸ್ಸಿನಲ್ಲಿ ಉದ್ಭವವಾಗುವ ಸಂಕಲ್ಪಗಳೇ ನಮ್ಮ ಮಿತ್ರನೂ ಆಗಬಹುದು, ಶತ್ರುವೂ ಆಗಬಹುದು. ಮಿತ್ರನಾದಷ್ಟು ನಮ್ಮ ಜೀವನದ ಗುರಿಯನ್ನು ಸಾಧಿಸಲು ಸಹಕಾರಿಯಾಗುತ್ತದೆ, ಶತ್ರುವಾದಷ್ಟು ಸಮಾಜದ ದೃಷ್ಟಿಯಲ್ಲೇ, ಏಕೆ ಸ್ನೇಹಿತರೆ, ನಮ್ಮ ದೃಷ್ಟಿಯಲ್ಲೇ ನಾವು ಇಳಿದು ಹೋಗ್ಬಿಡ್ತೇವೆ. ನಮ್ಮನ್ನು ಕಂಡರೆ ನಮಗೇನೇನೆ ಅಸಹ್ಯವಾಗುವಷ್ಟು ಕೆಳಗಡೆ ಇಳಿದು ಹೋಗ್ಬಿಡ್ತೀವಿ. ಹಾಗಾಗಿ ನಮ್ಮ ಮನದಲ್ಲಿ ಬರುವ ಪ್ರತಿಯೊಂದು ಭಾವನೆಯು ನಮ್ಮಲ್ಲಿ ಶಾರೀರಿಕ, ಮಾನಸಿಕ, ಸಾಮಾಜಿಕ, ಜಾಗತಿಕ, ಆಧ್ಯಾತ್ಮಿಕ ಸ್ತರದಲ್ಲಿ ಉನ್ನತಿ ತರುವಂತಹದ್ದು ಒಳ್ಳೆಯ ಸಂಕಲ್ಪ ಅಂತ ತಿಳ್ಕೋಬಹುದು. ಸ್ನೇಹಿತರೆ, ಈಗ ನಾವು ಸಂಕಲ್ಪಗಳ ಬಗ್ಗೆ ಸಾಕಷ್ಟು ತಿಳ್ಕೊಂಡ್ವಿ. ನಾನು ಮುಂಚೆ ಹೇಳಿದ ಹಾಗೆ ಈ ಕರ್ಮಫಲ ನಮಗೆ ತಕ್ಷಣ ಸಿಗಬಹುದು. ತಕ್ಷಣ ಸಿಕ್ಕರೆ ಅದರಿಂದಾಗುವ ಸುಖ ದುಃಖಗಳ ಪ್ರಮಾಣ ಕಡಿಮೆಯದ್ದಾಗಿರುತ್ತದೆ. ಇಂತಹ ಕರ್ಮಗಳು ಪದೇ ಪದೇ ಆದಾಗ ಅವುಗಳ ಫಲವೆಲ್ಲ ಕ್ರೋಢೀಕರಿಸಿಕೊಂಡು ಅತ್ಯಧಿಕವಾಗಿ ನಮ್ಮ ನಿರೀಕ್ಷೆಗೂ ಮೀರಿದ ಪ್ರಮಾಣದಲ್ಲಿ ದೊರಕುತ್ತದೆ. ಇಂತಹ ಅಕ್ಯುಮುಲೇಟೆಡ್ ಪರಿಣಾಮವು ನಮಗೆ ಮುಂದೆಯೋ, ಮುಂದೆಂದೋ, ಮುಂದ್ಯಾವುದೋ ಜನ್ಮದಲ್ಲೋ ಸುಖ ದುಃಖವಾಗಿ ಬರುತ್ತವೆ. ಇದಕ್ಕೆ ಒಂದು ಸಣ್ಣ ಸಾಧಾರಣ ಸಾಮಾನ್ಯ ಸನ್ನಿವೇಶವನ್ನು ತೆಗೆದುಕೊಳ್ಳೋಣ. ಕಲ್ಪನೆ ಮಾಡಿಕೊಳ್ಳಿ, ಬೆಳಗ್ಗೆ ನೀವು ನಿದ್ರೆಯಿಂದ ಎದ್ದು ಮಂಚದಿಂದ ಇಳಿದು ಎರಡು ಹೆಜ್ಜೆ ಇಟ್ಟಿದ್ದೀರಿ. ದಡಾಂ ಅಂತ ಒಂದು ಸ್ಟೂಲ್ನ ಎಡವಿ ಬೀಳ್ತೀರಿ. ಪೆಟ್ಟಾಗತ್ತೆ, ನೋವಾಗತ್ತೆ, ಸಿಟ್ಟು ಬರುತ್ತೆ. ಮನೆಯಲ್ಲಿರೋರನ್ನೆಲ್ಲ ಬೈತೀರಿ, ಕರೆದು ಕರೆದು ಬೈತೀರಿ, ಇಡೀ ಶಾಪ ಹಾಕ್ತೀರಿ, ಯಾರು ಹೀಗೆ ಮಂಚದ ಹತ್ರ ಸ್ಟೂಲ್ನ ಇಟ್ಟವರು ಅಂತಂತ. ನಂತರ ನಿಮ್ಮ ಮಗಳು ಬಂದು ಮೆಲ್ಲಿಗೆ, ಅಮ್ಮ ನಿನ್ನೆ ರಾತ್ರಿ ನೀನೇ ಬೆಡ್ ಹತ್ರ ಇಟ್ಕೊಂಡು ಏನೋ ಬರಿತಾ ಇದ್ದೆ ಅಂತ. ಛಕ್ ಅಂತ ಸಿಟ್ಟು ಸರಕ್ಕನೆ ಹಿಡಿದು ಹೋಗ್ಬಿಡುತ್ತೆ. ಅವತ್ ರಾತ್ರಿನೂ ಆ ಸ್ಟೂಲ್ನ ಇಟ್ಕೊಂಡು ಬರಿತಾ ಇರ್ತೀರಿ ಅಂತ ಅನ್ಕೊಳ್ಳಿ.
ಬೆಳಗಿನ ಘಟನೆಯಿಂದ ಪಾಠ ಕಲ್ತಿದ್ರೆ ಆ ಸ್ಟೂಲ್ನ ವಾಪಸ್ ಅದ್ರ ಜಾಗಕ್ಕೆ ಇಟ್ಟು ಮಲ್ಕೋತೀರಿ. ಮಾರನೇ ದಿನ ಎಡವಿ ಬೀಳೋ ಪ್ರಮೇಯವೇ ಇರೋದಿಲ್ಲ. ಆದ್ರೆ ಒಂದ್ ಸಮಯ ನೀವು ಪಾಠ ಕಲಿದೇನೇನೆ ಮತ್ತೆ ಆ ಸ್ಟೂಲ್ನ ಬೆಡ್ ಹತ್ರನೇ ಬಿಟ್ಟು ಬಿಟ್ಟು ಮಲಗಿದ್ರೆ ನಾಳೆ ಬೆಳಗ್ಗೆ ಎದ್ದು ಮತ್ತೆ ಎಡವಿ ಬೀಳ್ತೀರಿ. ಇವತ್ತಿನ ನೋವಿಗಿಂತ ನಾಳಿನ ನೋವು ಹೆಚ್ಚಾಗಿರುತ್ತೆ ಅಲ್ವೇ? ಯಾಕೆ ಅಂದ್ರೆ ಅದು ಗಾಯದ ಮೇಲೆ ಗಾಯ. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಬಂದಾಗ ಅದು ನುಡಿ ನಡೆಯಾದಾಗ ಮನುಷ್ಯನ ಮನಸ್ಸಿನಲ್ಲಿ ಸ್ವಲ್ಪವಾದರೂ ಹಲ್ಚಲ್, ಕೈನಡುಕ, ತೊದಲುವಿಕೆ ಇರ್ತದೆ. ಆದರೆ ಈ ಭಾವನೆಯ ವಿಶ್ಲೇಷಣೆ ಮಾಡದೆ ಮತ್ತೆ ಮತ್ತೆ ನಾವು ಅದೇ ಭಾವನೆ ನುಡಿ ನಡೆಯ ಚಕ್ರ ನಡೆಸ್ತಾನೇ ಇರ್ತೀವೋ, ಅದರಿಂದ ನಾವು ಋಣಾತ್ಮಕ ಭಾವನೆಯ ಸಾಗರದಲ್ಲಿ ಮುಳುಗ್ತಾ ಹೋಗ್ತೀವಿ. ಅದೇ ಕರ್ಮದ ಫಲ. ಬೇರೆ ಏನ್ ಫಲ ಬೇಕು ಹೇಳಿ? ನಮ್ಮ ಜೀವನವನ್ನು ನಾವೇ ಹಾಳು ಮಾಡ್ಕೊಳ್ತಾ ದೇಹದಲ್ಲಿ ರೋಗ, ಮನಸ್ಸಿನಲ್ಲಿ ಗೊಂದಲ, ಜೀವನದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೇವೆ. ಇದಕ್ಕಿಂತ ಬೇರೆ ಕರ್ಮ ಫಲ ಬೇಕೇ? ನಾವು ಅನುಭವಿಸುವ ಸುಖ ದುಃಖಗಳ ಕರ್ತೃ ಬೇರೆ ಯಾರೋ ಅಲ್ಲ, ಸ್ವತಃ ನಾವೇ. ಎಂದೋ ಬಿಟ್ಟಿರುವ ಬಾಣ 100 ಬಾಣಗಳಾಗಿ ನಮ್ಮನ್ನು ಚೀರುತ್ತವೆ. ಇಲ್ಲೇ ನೋಡಿ, ನಮಗೆ ಬೇಕಾಗಿರುವುದು ವೇದಾದ್ರಿ ಮಹರ್ಷಿಗಳು ನೀಡಿರುವ ಅಂತರಂಗ ಪರಿಶೀಲನೆ, ಮನೋವಿಕಾಸ ಕಲೆ. ಪ್ರತಿ ಭಾವನೆಯನ್ನು ಅದು ಹುಟ್ಟುತ್ತಲೇ ವಿಶ್ಲೇಷಿಸಿ ಇದು ನನಗೆ ಇತರರಿಗೆ ಸುಖ ತರುತ್ತದೋ ಅಥವಾ ದುಃಖವನ್ನು? ಸುಖ ತರುವಂತದ್ದಾದರೆ ಅದರ ಬೀಜವನ್ನು ಮನಸ್ಸೆಂಬ ಹೊಲದಲ್ಲಿ ಬಿತ್ತಿ ಅದಕ್ಕೆ ಸತ್ಸಂಗ ಧ್ಯಾನವೆಂಬ ನೀರು ಗೊಬ್ಬರ ಹಾಕಿ ಚೆನ್ನಾಗಿ ಬೆಳೆಸೋಣ. ಈ ಗಿಡವೇ ಮರವಾಗಿ ನಾಳೆ ನಮಗೆ ಹೂವು ಹಣ್ಣು ಕೊಡುತ್ತದೆ ಎಂಬ ನಿರೀಕ್ಷೆಯಿಂದ ಮಾಡುವಂಥದ್ದಲ್ಲ, ಇದು ನನ್ನ ಕರ್ತವ್ಯ, ನಾನು ನಿಷ್ಠೆಯಿಂದ ಈ ಸಸಿಯನ್ನು ಪೋಷಿಸುತ್ತೇನೆ ಎಂಬ ಭಾವನೆಯಿಂದ ಇದೇ ಕರ್ಮಫಲದ ನಿರೀಕ್ಷೆ ಇಲ್ಲದೆ ಮಾಡಿದರೆ ಅದು ನಿಷ್ಕಾಮ ಕರ್ಮವಾಗುತ್ತದೆ. ಅದೇ ನಮ್ಮ ಆಲೋಚನೆ ನನಗಾಗಲಿ ಇತರರಿಗಾಗಲಿ ದುಃಖ ತರುವಂಥದ್ದಾದರೆ ಅದನ್ನು ಅಲ್ಲೇ ಚಿವುಟಿ ಬೇರು ಸಹಿತ ಕಿತ್ತಸೆಯಬೇಕು ಎಂದು ಹೇಳುತ್ತಾರೆ ವೇದಾದ್ರಿ ಮಹರ್ಷಿಗಳು. ಈಗಿನ ಕಾಲದಲ್ಲಿ ಒಂದು ಸಾಮಾನ್ಯವಾದ ಒಂದು ಘಟನೆಯನ್ನ ನಾವು ಊಹಿಸ್ಕೊಳ್ಳೋಣ. ಈಗಿನ ಕಾಲದಲ್ಲಿ ಎಲ್ಲರನ್ನು ಅತ್ಯಂತವಾಗಿ ಆಕರ್ಷಿಸುವ ಕ್ರೀಡೆ ಎಂದರೆ ಕ್ರಿಕೆಟ್. ನಿಮ್ಮಲ್ಲೂ ಸಾಕಷ್ಟು ಜನ ಕ್ರಿಕೆಟ್ ನೋಡ್ತೀರಿ ಅಲ್ವಾ? ಮಕ್ಕಳು, ವಯಸ್ಕರು, ಹಿರಿಯರು, ಹೆಂಗಸರು, ಗಂಡಸರು ಎಲ್ರಿಗೂ ಅತಿ ಪ್ರಿಯವಾದ ಆಟ ಅಂದ್ರೆ ಕ್ರಿಕೆಟ್ ಆಟ. ಆಡಕ್ ಬರುತ್ತೋ ಇಲ್ವೋ, ಟಿವಿ ಮುಂದೆ ಗಂಟೆ ಗಟ್ಟಲೆ ಕೂತ್ಕೊಂಡು ನೋಡೋ ಹವ್ಯಾಸವಂತೂ ಇರುತ್ತೆ. ಕಲ್ಪನೆ ಮಾಡ್ಕೊಳ್ಳಿ, ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್, ಅದು ಫೈನಲ್ಸ್, ಎಂತಹ ರೋಚಕ ಆಟ. ನೋಡುಗರಲ್ಲಿ 3 ಗುಂಪಿನವರು ಇರ್ತಾರೆ. ಒಂದು ಗುಂಪಿನವರು ಇಂಡಿಯಾ ಗೆಲ್ಲಲಿ ಅಂತ, ಇನ್ನೊಂದು ಗುಂಪಿಗೆ ಪಾಕಿಸ್ತಾನ ಗೆಲ್ಲಬೇಕು ಅನ್ನೋ ಆಸೆ. ಇಂಡಿಯಾ ಗೆದ್ರೆ ಮೊದಲ ಗುಂಪಿಗೆ ಸಂತೋಷ ಆಗತ್ತೆ, ಎರಡನೇ ಗುಂಪಿಗೆ ದುಃಖ, ಬೇಸರ, ಸಿಟ್ಟು. ಅದೇ ತರ ಪಾಕಿಸ್ತಾನ್ ಗೆದ್ರೆ ಮೊದಲ ಗುಂಪಿಗೆ ದುಃಖ, ಎರಡನೇ ಗುಂಪಿಗೆ ಖುಷಿ. ಆದ್ರೆ ಇನ್ನೊಂದು ಗುಂಪು ಇದೆಯಲ್ಲ, 3ನೇ ಗುಂಪು, ಅದು ವಿಭಿನ್ನ. ಅವರಿಗೆ ಯಾವ ಗುಂಪು ಗೆಲ್ಲುತ್ತೆ ಅನ್ನೋಕ್ಕಿಂತ ಆಟ ಹೇಗೆ ಆಡ್ತಾ ಇದ್ದಾರೆ ಆಟಗಾರರು ಅನ್ನೋದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. ಪ್ರತಿ ಬಾಲ್ನು ಹೇಗೆ ಎಸೀತಾ ಇದ್ದಾನೆ, ಬ್ಯಾಟ್ಸ್ಮನ್ ಹೇಗೆ ಅದನ್ನ ಹೊಡಿತಾ ಇದ್ದಾನೆ, ಹೇಗೆ ಅವನು ಸಿಕ್ಸರ್ ತಂದ್ಕೊಂಡ ಅಥವಾ ಹೇಗೆ ಅವನು ಔಟ್ ಆಗಿ ಹೋಗ್ಬಿಟ್ಟ ಅಂತ ಏಕಾಗ್ರತೆಯಿಂದ ನೋಡ್ತಾ ಇರ್ತಾರೆ. ಸಿಕ್ಸರ್ ಯಾರೇ ಹೊಡೆದ್ರು ಅವ್ರಿಗೆ ಖುಷಿ, ಯಾರೇ ಕ್ಯಾಚ್ ಮಾಡಿದ್ರು ಅವನು ಬಾಲ್ ಹಿಡಿಯೋ ಪರಿ, ಹೀಗೆ ಆಟದ ಒಂದೊಂದು ಕ್ಷಣಾನು ಅವರು ಅನುಭವಿಸ್ತಾ ಇರ್ತಾರೆ. ಅವ್ರಿಗೆ ಯಾವ ಗುಂಪೇ ಗೆಲ್ಲಲಿ ಸೋಲಿ ಖುಷಿ ಇಲ್ಲ, ಬೇಸರ ಇಲ್ಲ. ಆಟ ನೀಡುವ ಆನಂದವನ್ನು ಒಂದೊಂದು ಕ್ಷಣವೂ ಅನುಭವಿಸ್ತಾ ಇರ್ತಾರೆ. ಎಲ್ಲರೂ ನೋಡುವುದು ಅದೇ ಆಟ, ಆದರೆ ಆಗುವ ಅನುಭವಗಳು ಬೇರೆ ಬೇರೆ ಅಲ್ಲವೇ? ಇದೇ ನೋಡಿ ಸುಖ ದುಃಖ ಆನಂದದಲ್ಲಿರುವ ವ್ಯತ್ಯಾಸ. ಸುಖ ಕ್ಷಣಿಕ, ದುಃಖವೂ ಕ್ಷಣಿಕವಿರಬಹುದು, ಆದರೆ ಆನಂದ ಒಳಗಿನಿಂದ ನಮಗೆ ಒಂದು ತೃಪ್ತಿಯನ್ನು ಕೊಡುತ್ತದೆ, ಒಂದು ಏಳಿಗೆಯನ್ನು ಹೊಂದುವಂಗೆ ಮಾಡುತ್ತೆ, ಉನ್ನತಿಯ ದಾರಿಯಲ್ಲಿ ಕರ್ಕೊಂಡು ಹೋಗತ್ತೆ. ಹಾಗಾಗಿ ಆನಂದ ಸುಖ ದುಃಖಗಳಿಂದ ಮೀರಿದ್ದು. ಸ್ನೇಹಿತರೆ, ನಮ್ಮ ಜೀವನದಲ್ಲೂ ಜೀವನವು ಹೀಗೇ ಇರಬೇಕು ಅಲ್ವೇ? ಯಾವ ನಿರೀಕ್ಷೆ, ಅಪೇಕ್ಷೆ, ನಿರಾಸೆ ಇಲ್ಲದೆ ಭಾವಾತೀತರಾಗಿ, ಕರ್ಮಾತೀತರಾಗಿ
ನಾವು ಜೀವನ ನಡೆಸಬೇಕು ಯಾವುದೇ ಕೆಲಸ ಮಾಡಲಿ ಒಂದು ಕಸ ಗುಡಿಸೋದಿರಬಹುದು ಅಡಿಗೆ ಮಾಡೋದಿರಬಹುದು ಈಗ ನಾನು ನಿಮಗೆ ನಮ್ಮ ನನ್ನ ಚಿಂತನೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಿರಬಹುದು ಅಥವಾ ನೀವು ಕೂತ್ಕೊಂಡು ಇದನ್ನ ಕೇಳ್ತಾ ಇರೋದಿರಬಹುದು ಯಾವದನ್ನ ನಾವು ನಮ್ಮ ಕರ್ತವ್ಯ ರೂಪವಾಗಿ ಮಾಡ್ತೀವೋ ಮನಸ್ಸಿಟ್ಟು ಮಾಡ್ತೀವೋ ಏಕಾಗ್ರತೆಯಿಂದ ಮಾಡ್ತೀವೋ ಅದರ ಫಲ ಒಳ್ಳೆಯದಾಗೇ ಬರ್ತದೆ ಯಾಕೆಂದ್ರೆ ಅಲ್ಲಿ ಸಂಕಲ್ಪ ಒಳ್ಳೆದು ಇದೇ ರೀತಿಯಾಗಿ ಪದೇ ಪದೇ ನಾವೇ ನೋಡ್ತಾ ಇದ್ದೀವಿ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಸುಮಾರು 13 ತಿಂಗಳುಗಳಿಂದ ನಡೀತಾ ಇದೆ ಈ ಕಾರ್ಯಕ್ರಮ ನನಗೆ ತಿಳಿದ ಹಾಗೆ 1.5 ವರ್ಷನೇ ಇರಬಹುದು ನಡೀತಾನೆ ಇದೆ ದಿನಕ್ಕೊಂದು ಚಿಂತನೆ ಇದನ್ನೇ ನಾವು ಕೇಳ್ತಾ 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 ಅದು ನಮ್ಮ ಅಚ್ಚು ತಳಿ ಕೇಂದ್ರದಲ್ಲಿ ಅಚ್ಚುತ್ತುಗಳಾಗಿ ಸೇರ್ಕೊಂಡ್ಬಿಟ್ಟು ಇಟ್ ಜಸ್ಟ್ ಡಸ್ ನಾಟ್ ಬಿಕಮ್ ಅ ಹ್ಯಾಬಿಟ್ ಇಟ್ ಬಿಕಮ್ಸ್ ಅನ್ ಆಟಿಟ್ಯೂಡ್ ನಮ್ಮ ಸಂಸ್ಕಾರವಾಗ್ಬಿಡುತ್ತೆ ಆ ಅಚ್ಚುತ್ತುಗಳೇ ನಾಳೆ ದಿವಸ ಮೇಲೆ ಪುಟಿದೆದ್ದು ಆ ಭಾವನೆಗಳು ಪುಟಿದೆದ್ದು ಒಳ್ಳೆಯ ಕರ್ಮಗಳನ್ನು ಮಾಡಿಸುತ್ತೆ ನಮ್ಮಿಂದ ಒಳ್ಳೆಯ ಕರ್ಮದ ಫಲ ನಮಗೋ ಇವತ್ತೋ ನಾಳೆಯೋ ಅಥವಾ ಮುಂದಿನ ಜನ್ಮದಲ್ಲೋ ಅಥವಾ ನಮ್ಮ ಮಕ್ಕಳಿಗೋ ಯಾರಿಗೋ ಒಳ್ಳೆಯದನ್ನೇ ತರುತ್ತದೆ ಅನ್ನೋದನ್ನ ನಾವು ವೇದಾದ್ರಿ ಮಹರ್ಷಿಗಳಿಂದ ಕಲ್ತಿರುವಂತಹ ಪಾಠ ಸ್ನೇಹಿತರೆ ನಮ್ಮ ಜೀವನಾನು ಹೀಗೆ ಇರಬೇಕು ಅಲ್ವೇ ನಾವು ಭಾವಾತೀತರಾಗಿರ್ಬೇಕು ಕರ್ಮಾತೀತರಾಗಿರ್ಬೇಕು ಪ್ರತಿಯೊಂದು ಕರ್ಮವನ್ನು ಕರ್ತವ್ಯ ರೂಪದಲ್ಲೇ ಮಾಡಬೇಕು ಕಾಯ ವಾಚ ಮನಸ ನಾವು ಮಾಡುವ ಕರ್ಮ ಇಂದಾಗಲಿ ಮುಂದಾಗಲಿ ನನಗಾಗಲಿ ಇತರರಿಗಾಗಲಿ ದೇಹಕ್ಕಾಗಲಿ ಮನಸ್ಸಿಗಾಗಲಿ ದುಃಖ ತರಬಾರದು ಕಷ್ಟ ತರಬಾರದು ನೋವು ತರಬಾರದು ಎಂಬ ಅರಿವಿನಿಂದ ಒಡಗೂಡಿರಬೇಕು ಇದೇ ಅಲ್ವೇ ನಮಗೆ ವೇದಾದ್ರಿ ಮಹರ್ಷಿಗಳು ಎರಡು ನೀತಿ ಸಂಸ್ಕೃತಿಯಲ್ಲಿ ಹೇಳಿಕೊಟ್ಟಿರೋದು ಸ್ನೇಹಿತರೆ ಇದೊಂದನ್ನು ನಾವು ಅಚ್ಚುಕಟ್ಟಾಗಿ ಕಟ್ಟುನಿಟ್ಟಾಗಿ ಜೀವನ ಪರ್ಯಂತ ಪಾಲಿಸಿಬಿಟ್ರೆ ಅಂದ್ರೆ ಈ ಎರಡು ನೀತಿ ಸಂಸ್ಕೃತಿ ಇದೆಯಲ್ಲ ಅದನ್ನ ಅಚ್ಚುಕಟ್ಟಾಗಿ ಕಟ್ಟುನಿಟ್ಟಾಗಿ ಜೀವನ ಪರ್ಯಂತ ಪಾಲಿಸಿಬಿಟ್ರೆ ನಾವು ಕಾಯ ವಾಚ ಮನಸ ಮಾಡುವ ಪ್ರತಿಯೊಂದು ಕರ್ಮವು ನಾವು ನಿರೀಕ್ಷಿಸದೇ ಇದ್ದರೂ ಅಪೇಕ್ಷಿಸದೇ ಇದ್ದರೂ ನೆಮ್ಮದಿಯ ಜೀವನವನ್ನೇ ಕೊಡುತ್ತದೆ ಸುಖ ದುಃಖಕ್ಕಿಂತ ಹೆಚ್ಚಾಗಿ ಮಿಗಿಲಾದದ್ದು ನೆಮ್ಮದಿಯ ಜೀವನ ಹಾಗಾಗಿ ಇಂತಹ ಒಂದು ನೆಮ್ಮದಿಯ ಜೀವನವನ್ನು ನಡೆಸಕ್ಕೆ ನಾವು ನಮ್ಮ ಕರ್ಮದ ಹಿಂದೆ ಇದೆಯಲ್ಲ ಕ್ರಿಯೆಯ ಹಿಂದೆ ಇದೆಯಲ್ಲ ಭಾವನೆ ಸಂಕಲ್ಪ ಅದನ್ನ ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನಪೂರ್ವಕವಾಗಿ ಒಳ್ಳೆಯದನ್ನಾಗೇ ಇಟ್ಕೊಂಡಿರ್ಬೇಕು ಈ ಸಂಕಲ್ಪ ಎಷ್ಟು ಗಟ್ಟಿಯಾಗಿರುತ್ತೋ ಅಷ್ಟೇ ನಮ್ಮಿಂದ ಒಳ್ಳೆಯ ಕರ್ಮಗಳು ನಡೆಯುತ್ತೆ ಹಾಗಾಗಿ ಎಂದೋ ನಮಗೆ ನಾವು ಆಸೆ ಪಡೆದೇ ಇದ್ರೂ ಒಳ್ಳೆಯ ಫಲ ನಮಗೆ ಸಿಕ್ಕೇ ಸಿಗತ್ತೆ ಅಂತ ನಾವು ಇದರಿಂದ ಚೆನ್ನಾಗಿನೇ ಅರ್ಥಕೊಳ್ಬಹುದು ಸ್ನೇಹಿತರೆ ಕರ್ಮ ಸಿದ್ಧಾಂತ ಅನ್ನೋದು ಸಾಗರದಷ್ಟು ಆಳ ಅಗಲ ಅರ್ಧ ಗಂಟೆಯಲ್ಲಿ ಹೇಳಿ ಮುಗಿಸುವಂಥದ್ದಲ್ಲ ಮತ್ತೊಮ್ಮೆ ಯಾವಾಗಾದರೂ ಅವಕಾಶ ಸಿಕ್ಕಾಗ ಇದರ ಇತರ ಆಯಾಮಗಳನ್ನು ನೋಡೋಣ ಅಂತ ಹೇಳ್ತಾ ಇಂದಿನ ಈ ಚಿಂತನೆಯನ್ನು ಸದ್ಯಕ್ಕೆ ಒಂದು ಘಟ್ಟಕ್ಕೆ ತಂದು ನಿಲ್ಲಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ನಾನು ಇದನ್ನು ಮುಗಿಸೋಕ್ಕೆ ಮುಂಚೆ ಕೆಲವರಿಗೆ ನನ್ನ ಧನ್ಯವಾದಗಳನ್ನು ಹೇಳೋದು ನನ್ನ ಆದ್ಯ ಕರ್ತವ್ಯ ಮೊಟ್ಟ ಮೊದಲಿಗೆ ಆ ದೈವ ಕೃಪೆ ನನ್ನ ಮೇಲೆ ಇರುವುದರಿಂದ ಇಂತಹ ಒಂದು ಚಿಂತನೆಯಲ್ಲಿ ಭಾಗವಹಿಸಕ್ಕೆ ನನಗೆ ಸಹಾಯ ಆಯಿತು ಅನುಕೂಲವಾಯಿತು ಅವಕಾಶ ಸಿಕ್ತು ಹಾಗಾಗಿ ಆ ದೈವಕ್ಕೆ ದೈವ ನೆಲೆಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಎರಡನೆಯದಾಗಿ ನನ್ನ ಜೀವನದಲ್ಲಿ ಒಂದು ಅತ್ಯಂತ ಪ್ರಮುಖವಾದ ಒಂದು ತಿರುವನ್ನು ತಂದುಕೊಟ್ಟಂತಹ ವೇದಾದ್ರಿ ಮಹರ್ಷಿಗಳಿಗೆ ನಾನು ನತಮಸ್ತಕಳಾಗಿ ನಮಿಸುತ್ತೇನೆ ನನ್ನ ಪ್ರತ್ಯಕ್ಷ ಗುರುಗಳಾದ ಪಾರ್ವತಿ ಮೇಡಮ್ ರವರಿಗೂ ನನ್ನ ವಂದನೆಗಳು ನನ್ನ ಪ್ರತಿಯೊಂದು ಕಾರ್ಯದಲ್ಲೂ ಸಹ ನನಗೆ ಸಹಭಾಗಿಯಾಗಿ ಸಕಲ ಕೋಆಪರೇಷನ್ ಅನುಕೂಲಗಳನ್ನು ಇದೆಲ್ಲ ಕೊಡ್ತಾ ಇರುವಂತಹ ನನ್ನ ಬಾಳ ಸಂಗಾತಿಗೆ ನನ್ನ ವಂದನೆಗಳು ಇಲ್ಲಿ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಸ್ಟಾಫ್ ಮೆಂಬರ್ಸ್ ಆಗಿರುವಂತಹ ಪಲ್ಲೆಮೆ ಮತ್ತು ಮುಂತಾದವರೆಲ್ಲರೂ ಅವರೆಲ್ಲರೂ ನನಗೆ ಇದೊಂದು ಅವಕಾಶ ಮಾಡಿಕೊಟ್ಟು ಇಷ್ಟು ಚೆನ್ನಾಗಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಸಹ ಇಷ್ಟು ಚೆನ್ನಾಗಿ ಏನೇ ಸಣ್ಣ ಪುಟ್ಟ ತ್ರುಟಿಗಳಿದ್ರು ಅದನ್ನ ಸಹಿಸಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಅವರಿಗೆಲ್ಲ ನನ್ನ ವಂದನೆಗಳು ಇಷ್ಟೊತ್ತೂ ಬಹಳ ತಾಳ್ಮೆಯಿಂದ ನನ್ನ ಮಾತುಗಳನ್ನು ನನ್ನ ಚಿಂತನೆಯನ್ನು ನೀವು ಕೇಳಿದ್ರಿ ನಿಮಗೆಲ್ರಿಗೂ ನನ್ನ ಶತಶತ ನಮನಗಳು ಇಷ್ಟು ಹೇಳ್ತಾ
ಮುಂದೆಂದಾದ್ರೂ ನಾನು ಮುಂಚೆ ಹೇಳ್ದಂಗೆ ಮುಂದೆಂದಾದ್ರೂ ಮತ್ತೆ ನಂಗೆ ಅವಕಾಶ ಸಿಕ್ಕಿದಾಗ ಈ ಕರ್ಮದ ಲೆಕ್ಕಾಚಾರದ ಬಗ್ಗೆ ಇನ್ನಷ್ಟು ಚಿಂತನೆಗಳನ್ನ ನಿಮ್ ಜೊತೆಗೆ ಹಂಚಿಕೊಳ್ಳೋಣ ಅನ್ನೋ ಒಂದು ಆಸೆಯಿಂದ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಓವರ್ ಟು ಪಲ್ಲವಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್, ಧನ್ಯವಾದಗಳು. ಬಾಳ್ಗೆ ಸಮೃದ್ಧಿ, ಬಾಳ್ಗೆ ಸಮೃದ್ಧಿಯೊಂದಿಗೆ ಅಮ್ಮ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟ ಶ್ರೀಮತಿ ತ್ರಿವೇಣಿ ಮೂರ್ತಿ ಮೇಡಮ್ ಅವರಿಗೆ ಧನ್ಯವಾದಗಳು. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದು ಪ್ರಮುಖವಾದ ಸೂಚನೆ ಸ್ನೇಹಿತರೆ, ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ವಿಶ್ವ ಸಮುದಾಯ ಸೇವಾ ಸಂಘ ವಿಜನ್ ಫಾರ್ ವಿಸ್ಡಮ್ ಆಲಿಯಾರಿಂದ ಆಯೋಜಿಸಿರುವ ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಈಗ ಕನ್ನಡ, ಇಂಗ್ಲಿಷ್, ತಮಿಳ್ ಮತ್ತು ತೆಲುಗು ಭಾಷೆಯಲ್ಲಿ ಲಭ್ಯವಿದೆ. ಇದು ಬೆಳಿಗ್ಗೆ 6-7:30 ಮತ್ತೆ ಸಂಜೆ 7-8:30 ಎರಡು ಬ್ಯಾಚ್ ಅಲ್ಲಿ ನಡೀತಾ ಇದೆ ಸ್ನೇಹಿತರೆ. ಆದ್ದರಿಂದ ಸ್ಕೈ ಯೋಗದ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಗಳನ್ನು ಕಲಿಯಲು ಆಸಕ್ತಿ ಉಳ್ಳವರು www.kundaliniyoga.edu.in ಎಂಬ ವೆಬ್ಸೈಟ್ ಭೇಟಿ ನೀಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ. ಈಗ ಮತ್ತೊಂದು ಬ್ಯಾಚ್ ಜೂನ್ 1 ಇಂದ ಆರಂಭವಾಗಲಿದೆ. ಧನ್ಯವಾದಗಳು ಸ್ನೇಹಿತರೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಈಗ ಪ್ರಶ್ನೆಗಳೊಂದಿಗೆ ಮುಂದುವರಿಯೋಣ. ಮೊದಲಿಗೆ ರುಕ್ಮಣಿ ಬಾಯ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಮೇಡಮ್, ಬಾಳ್ಗೆ ಸಮೃದ್ಧಿಯೊಂದಿಗೆ. ಮೇಡಮ್, ಬಾಳ್ಗೆ ಸಮೃದ್ಧಿಯೊಂದಿಗೆ. ಇವತ್ತು ನೀವು ಮಾತಾಡಿರೋ ಮಾತುಗಳು ಮೇಡಮ್, ಧರ್ಮ ಕರ್ಮ ಈ ವಿಷಯವಾಗಿ ನಾವು ಖಂಡಿತವಾಗಿ ಧರ್ಮ ಅಂದ್ರೆ ಒಳ್ಳೇದು, ಕರ್ಮ ಅಂದ್ರೆ ಕೆಟ್ಟದ್ದು, ಇದೇ ಭಾವನೆ ಇದ್ದಿರುತ್ತೆ ಇಷ್ಟು ದಿವಸ ನಮ್ಗೂನು. ಆದ್ರೆ ಈ ಸ್ಕೈ ಯೋಗಕ್ಕೆ ಬಂದ ನಂತರ ಮಹರ್ಷಿ ಅವರು ಇದೆಲ್ಲ ನೋಡಿ ಇದೆಲ್ಲ ಕೇಳಿ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇರುತ್ತೆ. ಮತ್ತೆ ಇವತ್ತು ನೀವು ನಡೆಸಿ ಕೊಟ್ಟ ಮಾತನಾಡಿದ ಈ ಧರ್ಮ ಕರ್ಮ, ಧರ್ಮ ಅನ್ನೋದೇನು, ಕರ್ಮ ಅಂದ್ರೂ ಒಳ್ಳೇದು ಕೆಟ್ಟದ್ದು ಎಲ್ಲಾನು ಇದೆ, ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಮೇಡಮ್, ಬಾಳ್ಗೆ ಸಮೃದ್ಧಿಯೊಂದಿಗೆ. ನೆಕ್ಸ್ಟ್ ಶ್ರೀಧರ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಶ್ರೀಧರ್ ಸರ್, ಅನ್ಮ್ಯೂಟ್ ಮಾಡ್ಕೊಂಡು. ಹಲೋ, ಬಾಳ್ಗೆ ಸಮೃದ್ಧಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಸರ್, ನಾವು ಮೇಡಮ್, ನಾವು ಆನೆಕಲ್ ತಾಲೂಕು ಚಿಕ್ಕಹೊಸಳ್ಳಿ ಧ್ಯಾನ ಕೇಂದ್ರದಿಂದ. ಓಕೆ, ಕರ್ಮದ ಬಗ್ಗೆ ಒಂದು ಪ್ರಶ್ನೆ ಇದೆ. ನಾವು ರೈತರು, ಒಂದು ರೋಜ್ ಗಿಡ ಬೆಳೀತಾ ಇದೀವಿ, ಅದಕ್ಕೆ ಸುಮಾರು ಕೀಟಗಳು ಬೀಳ್ತಾ ಇದೆ. ಒಂದು ಹೂದಲ್ಲಿ ಸುಮಾರು 106 ಕೀಟಗಳು. ನಾವು ಅದಕ್ಕೆ ಮೆಡಿಸಿನ್, ಕ್ರಿಮಿನಾಶಕ ಹೊಡಿಬೇಕು. ಎಲ್ಲ ದೈವ ತತ್ವವಾಗಿ ಬಂದಿರೋದು, ದೇವನದಿಂದ ಬಂದಿರೋದು, ಸ್ವಾಮೀಜಿ ತತ್ವ ಇದೆ, ಅವ್ ನಾಶ ಮಾಡೇಬೇಕು. ಇದರಿಂದ ಯಾವ ಕರ್ಮ ನಮ್ಗೆ ಸಿಗ್ತದೆ, ಯಾವ ಕರ್ಮ ತಗೊಳ್ತದೆ, ಅಥವಾ ನಾಶ ಮಾಡೋದು ಅವ್ ಬಿಡೋದು, ಅವ ಹೊಟ್ಟೆ ಪಾಡ್ಗ ಅವಿರ್ತವೆ, ನಮ್ಮ ಹೊಟ್ಟೆ ಪಾಡ್ ನಾವಿರ್ತೀವಿ, ಇದನ್ನ ಯಾವ ರೀತಿ ಅನ್ನೋದೊಂದು ಗೊಂದಲ ಸಮಸ್ಯೆ ಇದೆ ಮೇಡಮ್. ಓಕೆ, ನನಗೆ ತಿಳಿದ ಮಟ್ಟಿಗೆ ನಾನು ಇದಕ್ಕೆ ಉತ್ತರ ಕೊಡ್ತೀನಿ. ನೀವು ರೈತರು, ಹಾಗಾಗಿ ನಿಮ್ಗೆ ಅಗ್ರಿಕಲ್ಚರ್ ಫೀಲ್ಡ್ ಬಗ್ಗೆ ತುಂಬಾ ಅದ್ರ ವಿಷಯ ಗೊತ್ತಿರುತ್ತೆ. ಬಟ್ ನನಗೆ ತಿಳಿದ ಮಟ್ಟಿಗೆ ನಾನು ಇದಕ್ಕೆ ಉತ್ತರ ಕೊಡ್ತೀನಿ. ಏನಂದ್ರೆ ನೋಡಿ, ನೀವು ರೋಸ್ ಗಿಡಗಳನ್ನ ಬೆಳೆಸ್ತಾ ಇದ್ದೀರಿ, ಆದ್ರೆ ಅದ್ರ ಸುತ್ತಮುತ್ತ ಕಳೆಗಳಿವೆ ಅಂತ ನೀವ್ ಹೇಳ್ತೀರಿ, ಬೇರೆ ಬೇರೆ ಗಿಡಗಳಿದೆ ಅಂತ ಹೇಳ್ತಿದ್ದೀರಿ ಅಲ್ವಾ? ಹುಳುಗಳು ಬೀಳ್ತಾ ಇದೆ. ಹುಳುಗಳು, ಹುಳುಗಳು ಬೀಳ್ತ. ನೋಡಿ, ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ ಏನು? ಬೆಳೆ ಬೆಳೆಯೋದು. ನೋಡಿ, ಆ ಹೂವು ಮೊಗ್ಗಾಗಿ ಹೂವಾಗಿ ಅರಳೋದಿಕ್ಕೆ ಅದು ಎಲ್ಲ ಜನರಿಗೂ ಉಪಯೋಗ ಆಗ್ಲಿ, ಅದರಲ್ಲಿ ನಿಮ್ಗೆ ವ್ಯಾಪಾರ ಅಂತ ಬರೋದು ಸೆಕೆಂಡರಿ ಆಗಿರ್ಬೇಕು. ಪ್ರೈಮರಿ ಇದಲ್ವಾ? ಪ್ರೈಮರಿ ಏನು ನಿಮ್ಗೆ, ನಿಮಗ್ ಬೇಕಾಗಿರೋದು ನಿಮ್ಗೆ ಈ ಹೂವ ಚೆನ್ನಾಗಿ ಬಿಡ್ಬೇಕು, ಗಿಡ ಹೂವ ಚೆನ್ನಾಗಿ ಬಿಡ್ಬೇಕು, ಆ ಹೂಗಳು ಎಲ್ರಿಗೂ ಉಪಯೋಗಕ್ಕೆ ಬರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇಟ್ಕೊಂಡು ಮಾಡಿದ್ರೆ ಅದು ಒಳ್ಳೆಯ ಕರ್ಮವೇ ಆಗತ್ತೆ, ಒಳ್ಳೆಯ ಫಲಾನೇ ಕೊಡುತ್ತೆ. ಆದರೆ ನೀವು ಈ ಜಾಸ್ತಿ ಜಾಸ್ತಿ ಹೂ ಬಿಟ್ಟಷ್ಟು ನನಗೆ ದುಡ್ಡು ಜಾಸ್ತಿ ಬರುತ್ತೆ ಅಂತನ್ನೋ ಒಂದು ಇದರಿಂದ ಮಾಡಿದ್ರೆ ಎಲ್ಲೋ ಒಂದು ಸರ್ಟನ್ ಪರ್ಸೆಂಟೇಜ್, ಸ್ವಲ್ಪ ಪರ್ಸೆಂಟೇಜ್ ಅದರಲ್ಲಿ ಕೆಟ್ಟ ಯೋಚನೆ ಬಂದಂಗಾಗತ್ತೆ. ಬೆಳೆದಲ್ಲ ಮೇಡಮ್, ಬೆಳೆಗೆ ಹುಳ ಬೀಳ್ತಾ ಇದೆಯಲ್ಲ,
ಆ ಹುಳುಗಳು ನಾವು ಸಾಯಿಸ್ತೀವಲ್ಲ ನೋಡಿ, ಬೆಳೆಗೆ ನಾವು ನಮ್ಮ ರೈತರು ಒಂದು ಬೆಳೆಗೆ ಒಂದು ಕಾಯಿಗೆ ಆಗ್ಲಿ ಹೂವಿಗೆ ಆಗ್ಲಿ ಹುಳ ಬೀಳ್ತಾವೆ ಮೇಡಮ್ ನೋಡ್ರೆ. ನುಸಿವ ಬೀಳ್ತಾವ, ಒಂದು ಗಿಡದಲ್ಲಿ ನೂರಾರು ಇರ್ತವೆ. ನಾವ್ ಅದಕ್ಕ ಕ್ರಿಮಿನಾಶಕ ಹೊಡಿಲೇಬೇಕು, ಸಾಯಿಸಲೇಬೇಕು. ಅದು ಜೀವ, ಅದು ದೈವ ನೆಲೆಯಿಂದ ಬಂದಂತ ಅದು ಜೀವ ತಾನೆ, ಅದರಲ್ಲೂ ಆತ್ಮ ಇದೆ ತಾನೆ. ಅದ್ರ ನಮ್ಗೆ ಅದು ಸಾಯಿಸ್ತಿದೀವಲ್ಲ. ನಾನ್ ಹೇಳದು ಇದ್ರಲ್ಲಿ ಒಂದೇ ಒಂದ್ ವಿಷಯ ನಾನ್ ಹೇಳ್ದೆ ನೋಡಿ, ಅವಾಗ ಸರ್ಜನ್ ಒಂದು ಸರ್ಜರಿ ಮಾಡಿದ್ರೆ ಆ ಕೆಲವು ಭಾಗಗಳನ್ನ ತೆಗೆದೆ ಹಾಕ್ಬಿಡ್ಬಹುದು ಅಲ್ವಾ. ಅಥವಾ ಈ ಕ್ಯಾನ್ಸರಸ್ ಸೆಲ್ಸ್ ಇರುತ್ತೆ, ಅದರಲ್ಲೂ ಬ್ಯಾಕ್ಟೀರಿಯಾಗಳಿರ್ಬೋದು, ಮತ್ತೊಂದು ಇರ್ಬೋದು, ವೈರಸ್ ಗಳನ್ನ ಹಾಳು ಮಾಡ್ತೀವಿ ಅನ್ನೋದಲ್ಲ. ಒಂದು ಉದ್ದೇಶ ಹಿಂದೆ ಏನಿದೆ, ನಾನು ಆ ಕ್ರಿಮಿನಾಶಕ ಹೊಡಿತಾ ಇರೋದ್ರಿಂದ ಗಿಡಕ್ಕೆ ಒಳ್ಳೇದಾಗತ್ತೆ ಅನ್ನೋ ಒಂದು ಭಾವನೆಯಿಂದ ಮಾಡಿದ್ರಲ್ಲಿ ತಪ್ಪಿಲ್ಲ. ಎರಡನೇದು, ಅದರಿಂದ ಬೇರೆ ಈಗ ನೆಲಕ್ಕೆ ಹಾನಿ ಆಗ್ಬಾರ್ದು ಅಲ್ವಾ, ನೆಲದ ಗುಣ ಹಾಳಾಗ್ಬಾರ್ದು. ಆ ಒಂದು ದೃಷ್ಟಿನ ನೀವು ಇಟ್ಕೊಂಡು ನೀವು ಯಾವ್ದ್ರಿಂದ ಹೆಚ್ಚು ಬೇರೆ ಇದಕ್ಕೂ ಹಾನಿ ಆಗೋದಿಲ್ವೋ ಅಂತದನ್ನ ಮಾಡ್ಕೊಂಡು ಕ್ರಿಮಿಗಳನ್ನ ನಾಶ ಮಾಡೋದ್ರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ನಿಮ್ಮ ಉದ್ದೇಶ ಇರೋದು ಗಿಡದಲ್ಲಿ ಹೂಗಳು ಚೆನ್ನಾಗಿ ಬೀಳ್ಬೇಕು ಅಂತನ್ಬಿಟ್ಟು, ಹಾಗಾಗಿ ಅದು ಕೊಲ್ಲೋದು, ಅದನ್ನ ಕೊಂದು ಬಿಟ್ಬಲ್ಲ ಕ್ರಿಮಿಗಳನ್ನ ಅನ್ನೋದು ಅದು ಬೇಡ ನಿಮ್ಗೆ, ನಿಮ್ಮ ಇದಕ್ಕೆ ಬೇಡ. ಆಯ್ತಾ? ಇಲ್ಲ ಖಂಡಿತ, ಯಾಕೆ ನನ್ನ ಮನಸ್ಸು ನನ್ನ ಪ್ರಕಾರ ಖಂಡಿತ ಅದು ದುಷ್ಕರ್ಮ ಆಗೋದಿಲ್ಲ. ಯಾಕಂದ್ರೆ ಅದರ ಸಂಕಲ್ಪ ಏನಿದೆ ನಿಮ್ಮಲ್ಲಿ, ಉದ್ದೇಶ ಏನಿದೆ, ಅದನ್ನು ಒಳ್ಳೆಯದನ್ನಾಗಿ ಇಟ್ಕೊಂಡಿರ್ಬೇಕಷ್ಟೇನೆ. ಓಕೆ, ಹಾಗಾಗಿ ನಾವು ಅದನ್ನ ನಮ್ಮ ಮನಸ್ಸಿಗೆ ತಿಳಿದಂಗೆ ನೋಡಿ, ಎಲ್ಲದಕ್ಕೂ ಫೈನಲಿ ಏನಾಗತ್ತೆ, ನಮ್ಮ ಮನಸ್ಸೇ ನಿರ್ಧಾರ ಮಾಡೋದು. ಈಗ ನಾನ್ ಹೇಳಿದೆ ಅಂತಾಗ್ಲಿ ಇನ್ನೊಬ್ರು ಹೇಳಿದ್ರೆ ಅಂತಾಗ್ಲಿ ಅಲ್ಲ, ನಿಮ್ಮ ನಾವು ಯೋಗ ಬಂದವಳಾಗಿದೀವಿ ಮೇಡಮ್ ಅವರೇ. ನಾವು ಸೊಳ್ಳೆನ ಹೊಡಿಯೋದಿಲ್ವಾ ಅಲ್ವಾ, ಸುಮ್ನೆ ನಿಂತಿರೋ ಹಾವನ್ನ ಹೊಡೆದ್ ಸಾಯಿಸಿದ್ರೆ ತಪ್ಪು. ಅದು ನನ್ನ ಕಚ್ಚಕ್ಕೆ ಅಂತ ಬಂದಾಗ, ನನ್ನ ಆತ್ಮರಕ್ಷಣೆಗೆ ಅಂತ ನಾ ಮಾಡ್ಕೊಂಡ್ರೆ ಅದು ಒಳ್ಳೆ ಕರ್ಮ ಆಗತ್ತೆ ಅಲ್ವಾ. ಭಾವನೆ ಆ ತರ ಯೋಚನೆ ಮಾಡಿ ಅಲ್ವಾ, ಕರ್ಮ ಬರಲ್ಲ ಅಂತ ಅಲ್ಲಿಗೆ ನಮ್ಗೆ. ಹೊಡೆಯುವಾಗೆಲ್ಲ ಎಷ್ಟು ಜೀವ ನಾಶ ಆಗ್ತದೆ ಒಂದ್ಸಲ. ಅದರಿಂದ ನಮಗೆ ತೊಂದರೆ ಆಗೋದಾದ್ರೆ ಅದನ್ನ ಹಾಳು ಮಾಡೋದ್ರಲ್ಲಿ ತಪ್ಪಿಲ್ಲ. ನಾನ್ ಹೇಳ್ದೆ ಅಲ್ವಾ, ದೈವಿ ದೇವತೆಗಳು ಅವತಾರ ತಗೊಂಡು ಬರ್ತಾರೆ ದುಷ್ಟರನ್ನ ಶಿಕ್ಷೆ ಕೊಡಕ್ಕೆ ಅಂತನ್ಬಿಟ್ಟು ಅಲ್ವಾ, ಶಿಷ್ಟರ ರಕ್ಷಣೆಗೆ. ಸೊ ಇಲ್ಲಿ ನೀವೇನೆ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು, ಬೇರ್ಪಡಿಸ್ಕೊಳ್ಬೇಕು, ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದು ಅಂತ. ಸೊ ನೀವು ಗುಲಾಬಿ ಗಿಡಗಳನ್ನ ನೀವು ಉದ್ಧಾರ ಮಾಡ್ಬೇಕು ಅನ್ನೋದಿದ್ರೆ ಗುಲಾಬಿ ಗಿಡಕ್ಕೆ ನೀವು ಒತ್ತು ಕೊಡ್ಬೇಕು, ನೀವು ಗುಲಾಬಿ ಗಿಡನ ಸಂರಕ್ಷಣೆ ಮಾಡ್ಬೇಕು ಅಲ್ವಾ. ಕೆಲವು ಸರಿ ನೀವು ಆ ಕೀಟಗಳ ಈಗ ರಿಸರ್ಚ್ ವರ್ಕ್ ಮಾಡ್ತಾರೆ, ಸಂಶೋಧನೆ ಮಾಡ್ತಾರೆ, ಆ ಕೀಟಗಳ ಮೇಲೆ ಸಂಶೋಧನೆ ಮಾಡೋರಿಗೆ ಅವ್ರಿಗೆ ಕೀಟಗಳು ಜಾಸ್ತಿ ಬೇಕು, ಅವ್ರು ಅದನ್ನ ಏನ್ ಮಾಡ್ತಾರೆ, ಸಮೃದ್ಧಿ ಮಾಡ್ತಾರೆ. ಹಾಗಾಗಿ ಅದರ ಉದ್ದೇಶ ಏನಿದೆ ಹಿಂದೆ ಅದು ತುಂಬಾ ಇಂಪಾರ್ಟೆಂಟ್. ಸೊ ಕರ್ಮಕ್ಕಿಂತ ಕರ್ಮದ ಉದ್ದೇಶ ತುಂಬಾ, ಕಾರಣ ಕಾರ್ಯ ಕಾರಣ ಅಂತೀವಲ್ವಾ, ಅದು ಕಾರಣ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನಿಮ್ಮ ಮನಸ್ಸನ್ನ ನೀವೇ ಕೇಳ್ಕೊಳ್ಳಿ ಅಲ್ವಾ, ನಿಮ್ಗೆ ಯಾವ ತರ ಉತ್ತರ ಸಿಗತ್ತೆ ನೀವೇ ನೋಡ್ಕೊಳ್ಳಿ ಅಲ್ವಾ. ಬೆಳಿಗ್ಗೆ ಸಂಕಲ್ಪ ಮಾಡಿರ್ತೀವಲ್ಲ ಮೇಡಮ್, ಧ್ಯಾನ ಮಾಡಿ ಯಾವಾಗ ದೇಹಕ್ಕಾಗ್ಲಿ ಪ್ರಾಣಿ ತೊಂದರೆ ಕೊಡಲ್ಲ ಅಂತ. ಇಲ್ಲಿ ನಿಮ್ಗೆ ಔಷಧಿ ಹೊಡೆಯುವಾಗ ನೋಯ್ತಾ ಇದ್ರೆ ಅದು ನಮ್ಗೆ ನೋವು ಅನ್ನೋ ಮನಸ್ಸು ಹಂಗೆ ಹೇಳ್ತಾ ಇರ್ತದೆ, ನೋವಾಗ್ತದ ನಮ್ಗೆ, ನಾ ನಾಶ ಮಾಡ್ತಾ ಇದ್ದೀನ, ಇದು ಜೀವಿ ಅಲ್ವಾ. ಇಲ್ಲ ಆ ತರ, ಯಾಕಂದ್ರೆ ಆ ಯೋಚನೆ ಬರಬಾರ್ದು, ಆ ಯೋಚನೆನೂ ಬರಬಾರ್ದು ನಿಮ್ಗೆ. ನೀವು ಮಾಡ್ತಾ ಇರೋದು ಒಂದು ಒಳ್ಳೆ ಸದುದ್ದೇಶದಿಂದ ಅಂತಾನೆ ನಿಮ್ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಆಯ್ತಾ. ಈಗ ನಾನು ಹೇಗೆ ಸರ್ಜನ್ ವಿಷಯ ಹೇಳ್ದೆ ಅಲ್ವಾ, ಒಬ್ಬ ವೈದ್ಯ ಒಬ್ಬ ಸರ್ಜನ್ ಪಾಪ ಅವನೇನೋ ಆಪರೇಷನ್ ಮಾಡ್ತಾನೆ, ರೋಗಿ ಸತ್ತೋದ್ರೆ ಆ ರೋಗಿ ಸತ್ತೋದ ಪಾಪ ಇವನಿಗೆ ಅಂಟ್ಕೊಳ್ಳೋದಿಲ್ಲ, ಯಾಕೆಂದ್ರೆ ಅವನು ಮನಸ್ಸಿನಲ್ಲಿ ರೋಗಿಗೆ ವಾಸಿ ಆಗ್ಲಿ ಅಂತಲೇ ಮಾಡಿರ್ತಾನಲ್ವಾ. ಸೊ ಯಾವಾಗ್ಲೂ ಸಂಕಲ್ಪ ತುಂಬಾ ಇಂಪಾರ್ಟೆಂಟ್, ಮೋರ್ ದೆನ್ ದ ಡೀಡ್, ಕ್ರಿಯೆಗಿಂತ ಹೆಚ್ಚು ಪ್ರಾಮುಖ್ಯ ಸಂಕಲ್ಪ ಭಾವನೆ. ಸರ್ ಒಂದ್ ಡೌಟ್, ಆ ಹುಳಗಳು ಬರ್ದೇ ಇರೋ ತರ ಏನಾದ್ರು ಏನು ಮಾಡಕ್ ಆಗಲ್ವಾ ಸರ್? ಆಗಲ್ಲ ಮೇಡಮ್, ಒಂದು 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 ಹೂಕ್ಕೆ ಸುಮಾರು ನೂರು ಅಷ್ಟು ಸಣ್ಣ ಸಣ್ಣಗೆ ಹುಳ ಇರ್ತವೆ. ಯಾವ್ದೇ ಒಂದು ಇವಾಗ ಅಲಸಂದಿ ಕಾಯಿ ಅಂತ ಇಟ್ಕೊಳ್ಳಿ, ಒಂದು ಸೀಡೆ ಅಂತ ಬೀಳ್ತದೆ, ಕಾಯಿ ತುಂಬಾ ಸೀಡೆ ಇರ್ತದೆ. ಯಾವ್ದೊಂದು ಇವಾಗ ಯಾವ್ದೇ ಒಂದು ಹೂಗಳನ್ನ
ತರಕಾರಿಗಾಗ್ಲಿ ಕೋಸ್ಗಾಗ್ಲಿ ಆಲೂಗಡ್ಡೆಗಾಗ್ಲಿ ಹುಳ ಅನ್ನೋದು ಬಿದ್ದೇ ಬಿಡ್ತದೆ ಮೇಡಮ್. ಇಲ್ಲಿ ಒಂದ್ ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ, ನೀವ್ ಹೇಳಿಂಗೆ ಕೋಸ್ಗೆಡ್ಡೆಗೂ ಪದರ ಪದರ ಬರುವಾಗ್ಲೂ ಈ ತರ ಹಾಕ್ತಾರೆ ಅಂತ, ಕ್ರಿಮಿನಾಶಕನ ಹಾಕ್ತಾರೆ ಅಂತ ಕೇಳ್ಪಟ್ಟಿದೀನಿ. ಅದರಿಂದ ನಾಳೆ ಮನುಷ್ಯ ತಿಂತಾನಲ್ಲ ಅವನಿಗೆ ಅವನ ಆರೋಗ್ಯಕ್ಕೆ ಕೆಟ್ಟದಾಗತ್ತಲ್ವಾ? ಇವಾಗ ಬೆಳೆನೇ ಬರಲ್ಲ, ಔಷಧಿ ಹೊಡೆದಿದ್ದು ಬೆಳೆನೇ ಬರಲ್ಲ, ರೈತನ ಜೀವನನೇ ಇಲ್ಲ ನೋಡಿ. ಅದೇ ಬಂದಿರೋ ನಾವು ರೈತರಿಗೆಲ್ಲ ಸಾಯಿಸ್ತಾ ಇದ್ದೀವ ಅಂತ ಒಂದ್ ಕಡೆ ನೀವ್ ಹೇಳ್ತಾರ, ನಾವು ಇವಾಗ ನಾವು ಕೋಸ ಹೊಡಿತೀವಿ, ಕ್ರಿಮಿನಾಶಕ ಹೊಡಿತೀವಿ, ಅದರಿಂದ ಮನುಷ್ಯ ಹಾನಿ ಆಗ್ತಾ ಇದೆ. ನಾವು ಔಷಧಿ ಹೊಡೆದಿದ್ರೆ ಬೆಳೆನೆ ನಾವು ಉಳಿಗೋಸ್ಕರನೇ ಬೆಳೆನೆ ಬೆಳ್ಕೊಂಡಿರ್ಬೇಕಾಗ್ತದೆ. ಈ ಸ್ವಾರ್ಥ ಇಲ್ಲ ಅಂತ ನಾವ್ ಕಸ್ ಬಿಡ್ಬೇಕಾದ್ರೆ ಮತ್ತೇನ್ ಮಾಡ್ಬೇಕು? ಕಸಬ ಬಿಡ್ಬೇಕಾಗಿಲ್ಲ ಸರ್, ಸ್ವಲ್ಪ ಯೋಚನೆ ಮಾಡಿ ಅದಕ್ಕೆ ಇನ್ನೇನಾದ್ರೂ ಬೆನ್ನೆಲುಬು ಅಂತಾರೆ ಮೇಡಮ್ ಅವರೇ, ಎಲ್ಲಾದ್ರೂ ಅದಕ್ಕೊಂದು ಪರ್ಯಾಯ ಕ್ರಿಯೆ ಏನಾದ್ರೂ ಇದೆಯಾ ಅಂತ ಯೋಚನೆ ಮಾಡಿ ಮಾಡಬಹುದು. ಪರಿಹಾರ ಯಾವುದೇ ನಾವು ಏನೇ ಇದ್ ಮಾಡಿದ್ರು ಮೇಡಮ್ ಅವರೇ, ನೆಟ್ ಕಟ್ಲೆ ಗಾಳಿಯಿಂದ ಬಂದಂತ ಬ್ಯಾಕ್ಟೀರಿಯಾಗಳು ಗಾಳಿಯಿಂದ ಬಂದು ಅವು ಪ್ರತಿಯೊಂದು ಬೆಳೆಗೂ ಬಂದೇ ಬರ್ತದೆ ಬ್ಯಾಕ್ಟೀರಿಯಾಗಳು, ಅವು ಕ್ರಿಮಿಗಳು. ಅವು ಔಷಧಿ ಹೊಡಿಲೇಬೇಕು. ಆ ಹೊಡೆದಾಗೆಲ್ಲ ನಾವು ಬೆಳಗ್ಗೆ ದಾನ ಮಾಡ್ತೀವ ಇಲ್ಲ ಅವ ಹುಳ ಸತ್ತು ಬಿದ್ದಿರೋದು ನೋಡ್ತೀವ, ಅಯ್ಯೋ ಅದು ಮನಸ್ಸು ಕರ್ಮನ, ಇದೇನಪ್ಪ ಇದು, ನಾವ್ ಯಾಕೆ ಯೋಗ ಕ್ಲಾಸ್ ಸೇರಿದ್ವು? ಯೋಚನೆ ಮಾಡ್ಬೇಡಿ, ನೀವು ಒಂದು ಒಳ್ಳೆ ಸದುದ್ದೇಶದಿಂದ ಮಾಡ್ತಾ ಇದೀರಿ ಅಂತಂದ್ರೆ ಅದು ಕರ್ಮದ ಫಲ ನಿಮ್ಗೆ ದುಃಖವಾಗಿ ಬರೋದಿಲ್ಲ, ನಿಷ್ಕರ್ಮ ಅದು. ಅದನ್ನ ನೀವು ಗಟ್ಟಿಯಾಗಿ ಮನಸ್ಸು ಮಾಡ್ಕೊಳ್ಳಿ. ಆದ್ರೆ ಯಾವುದೇ ಆಗ್ಲಿ ದುರಾಸೆಗೆ ಅತಿ ಆಸೆಗೆ ಸ್ವಾರ್ಥಕ್ಕೆ ಬಲಿಯಾಗದ ಹಾಗೆ ಹಣದಾಸೆ ಹಿಂದೆ ಹೋಗದೆ ನಾವು ಕರ್ಮನ ಮಾಡಿದ್ರೆ ಅವಾಗ ಅದು ನಿಷ್ಕಾಮ ಕರ್ಮ ಅಂತ ಅನ್ಸುತ್ತೆ. ಧನ್ಯವಾದಗಳು. ಪಾರ್ವತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಇವತ್ತು ಕರ್ಮ ಸಿದ್ಧಾಂತ ತುಂಬಾ ಜೋರಾಗಿತ್ತು ಮೇಡಮ್, ಎಲ್ಲೋ ಇರೋ ಕಳೆಗಳನ್ನ ಕಿತ್ತು ಬಿಸಾಕ್ಬಿಟ್ಟಿದೀರಾ ಅಲ್ವಾ? ಥ್ಯಾಂಕ್ ಯು ಮೇಡಮ್. ಭಾವನೆಗಳಲ್ಲಿ ಎಲ್ಲೆಲ್ಲೋ ಯಾವ ಯಾವ ಕಡೆ ಯಾವ ಯಾವ ಇದು ಕಳೆಗಳು ಬೆಳೆದಿತ್ತೋ ಅದಷ್ಟು ಕಿತ್ತಾಗ್ಬಿಟ್ಟಿದೀರಾ. ಗುರುಗಳು ಹೇಳಿರದೇ ಹಾಗೆ ಅಲ್ವಾ ಮೇಡಮ್, ಕಳೆಗಳನ್ನ ಕಿತ್ತು ಕಾಡನ್ನ ಒಂದು ತೋಟವನ್ನಾಗಿ ಮಾಡ್ಬೇಕು ಅಂತ ತಾನೇ ಅವ್ರು ಹೇಳಿರೋದು. ಹೌದು, ಅದು ಬೆಳಿತಾನೆ ಇರುತ್ತೆ. ಭಾವನೆಗಳು ಅನ್ನೋದು ಕಳೆಗಳ ತರ ಕೆಲವು ಸಲ ಬಂದೇ ಬರುತ್ತೆ, ಆದ್ರೆ ನಾವು ಯಾವ ರೀತಿ ಅದನ್ನ ಸರಿಪಡಿಸ್ಕೊಳ್ಳೋದು, ಅದು ತುಂಬಾ ಚೆನ್ನಾಗಿತ್ತು. ನಿಮ್ಮ ವಿವರಣೆ ತುಂಬಾ ಚೆನ್ನಾಗಿತ್ತು ಮೇಡಮ್, ವೆರಿ. ಆದಷ್ಟು ಸಿಂಪಲ್ ಆಗಿ ಮಾತಾಡೋಣ, ಸಿಂಪಲ್ ಎಕ್ಸಾಂಪಲ್ಸ್ ತಗೊಂಡು ಅಂತ ಅನ್ಕೊಂಡೆ ನಾನು ಮಾತಾಡಿದ್ದು. ವೆರಿ ನೈಸ್ ಪ್ರೆಸೆಂಟೇಷನ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಗ್ರೇಟ್ ಗೋಸ್ ಟು ಯು. ಎಲ್ಲ ಮಹರ್ಷಿಗಳಿಗೆ ಕೊಟ್ಬಿಡಿ, ಅವ್ರು ನೋಡ್ಕೋತಾರೆ ಎಲ್ಲಾರನ್ನ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಸಮೃದ್ಧಿಯೊಂದಿಗೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ವಸಂತಮ್ಮ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ವಸಂತಮ್ಮ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮತ್ತೆ ಮ್ಯೂಟ್ ಆಯ್ತು ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಹೇಳೋ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಕರ್ಮದ ಲೆಕ್ಕಾಚಾರ ಚಿಂತನೆ ತುಂಬಾ ಚೆನ್ನಾಗಿತ್ತು ಮೇಡಮ್. ಹಂಗೆ ಧನ್ಯವಾದಗಳು ಅಮ್ಮ. ಮೇಡಮ್ ಕೇಳಿಸ್ತಾ ಇದೆ ಅಮ್ಮ. ಅದೇ ಈಗ ರೈತರು ಹೇಳ್ರಲ್ವಾ ಅವರೊಬ್ರು ಪಾಪ, ಅದೇ ಈಗ ಅದೇ ತುಂಬ ದಾರಿಗೆ ಬಂದಾಗೇನೆ ಎಲ್ಲ ಇವೆಲ್ಲ ತುಡುತಿಗಳು ಬರ್ತಾ ಇರ್ತವೆ. ನನ್ಗೆ ನೀವೇನ್ ಅನ್ಕೋತಿರ ಗೊತ್ತಿಲ್ಲ, ನನ್ಗನ್ಸಿದ ಮಟ್ಟಿಗೆ ಈಗ ಸುಮಾರು ರೈತರು ಸಾವಯವ ಕೃಷಿಗೆ ಬರ್ತಾ ಇದಾರೆ. ತೀರಾ ಕೀಟನಾಶಕ ನೀವ್ ಹೇಳಿದ್ರಲ್ಲ ಮಣ್ಣಿನ ಫಲವತ್ತತೆ ಹಾಳಾಗತ್ತೆ ಅಂತ, ಸಾವಯವ ಕೃಷಿಲಿ ಇದು ಸ್ವಲ್ಪ ಕಡಿಮೆ ಬಳಸೋದು ನಡೀತಾ ಸಾಲದಕ್ಕೆ ಆ ಕೀಟಗಳು ಕೆಲವೊಂದ್ ಬರಲ್ಲ. ಈಗ ಅವ್ರು ಹೇಳಿದ್ರು ಈ ಗೋಬಿ ಪ್ಲಸ್ ಎಲೆಕೋಸ್ಗೆ ಅದು ಸ್ಟಾರ್ಟಿಂಗ್ ಮೊಳಕೆಯಿಂದ ಅದು ಕೀಳೋವರೆಗೂ ಔಷಧಿ ಸಿಂಪಡಣೆ ಮಾಡಿಲ್ಲ ಅಂದ್ರೆ ಅದು ಬೆಳೆ ಬರೋದೇ ಇಲ್ಲ. ನಾನು ರೈತರಲ್ಲ ಸುಮ್ನೆ ಏನೋ ಕೆಲವೊಂದು ತಿಳ್ಕೊಂಡಿರೋದಷ್ಟೇ. ಅದು ಅಷ್ಟು ಕೀಟನಾಶಕ ಬಳಸಿ ಬೆಳೆದಿರೋದ್ನ ಆಲ್ಮೋಸ್ಟ್ ನಾವು ತಿಂದೇ ಇರೋದು ಬೆಟರ್ ಅನ್ಕೋತೀನಿ. ಆಲ್ಮೋಸ್ಟ್ ಅಲ್ಲ, ನನ್ಗಷ್ಟು ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ. ಅದು ಹಂಗೂ ಅವ್ರು ಬೆಳಿಬೇಕು ಅಂದ್ರೆ ಕೆಲವೊಂದು ಈಗ
ಬೇವಿನ ಹಿಂಡಿ ಬರುತ್ತೆ, ಬೇವಿನ ಎಣ್ಣೆ ಸುಮಾರು ಇದಾವೆ. ಸುಮಾರು ಸಾವಯವ ಕೃಷಿ ರೈತರು ದೊಡ್ಡ ಇದನ್ನೇ ಮಾಡ್ತಾ ಇದ್ದಾರೆ. ಸಂಶೋಧನೆಗಳು ಸಾಕಷ್ಟು ನಡೀತಾ ಇದೆ ಇವಾಗ್ಲೂ. ಹಾಗಾಗಿ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿ ಮಾಡೋದು ಅಂತಂತಾನು ಆಗಿದೆ. ಹಾಗಾಗಿ ಇದ್ರ ಮೇಲೆ ಜಾಸ್ತಿ ರಿಸರ್ಚ್ ವರ್ಕ್ ನಡೆದು ಅದು ಜನಸಾಮಾನ್ಯರಿಗೆ ರೈತರಿಗೆ ತಲುಪಿದ್ರೆ ಖಂಡಿತವಾಗ್ಲೂ ಅವರು ಈ ತರ ಆರ್ಟಿಫಿಷಿಯಲ್ ಮೆನ್ಯೂರು ಆಮೇಲೆ ಈ ಇನ್ಸೆಕ್ಟಿಸೈಡ್ಸ್ ಇದನ್ನೆಲ್ಲ ಉಪಯೋಗಿಸೋದನ್ನ ಕಡಿಮೆ ಮಾಡಿ ನೈಸರ್ಗಿಕವಾಗಿ ಉಪಯೋಗಿಸ್ಕೊಳಕ್ ಶುರು ಮಾಡ್ತಾರೆ. ಇವತ್ತಿನ ಪೇಪರ್ ಅಲ್ಲಿ ಯೂರಿಯಾ ಒಂದು ಬದಲು ಮೂರ್ನಾಲ್ಕು ಗ್ರಾಮ್ ಮಿಲಿವಷ್ಟು ಹಾಕೊಂಡು ಸಿಂಪಡಣೆ ಮಾಡೋ ತರ ಕೇಂದ್ರ ಸರ್ಕಾರ. ನಾನು ಅದನ್ನ ನೋಡಿದೆ. ಹಾಗಾಗಿ ಖಂಡಿತವಾಗ್ಲೂ ನಾವು ನಿಸರ್ಗದ ಕಡೆಗೆ ಪ್ರಕೃತಿಯ ಕಡೆಗೆ ತಿರುಗಿದ್ರೆ ನಮ್ಗೆ ಎಲ್ಲದೂ ಪ್ರಶ್ನೆಗಳಿಗೂ ಉತ್ತರ ಸಿಗತ್ತೆ. ಆಮೇಲೆ ಈಗ ನಮ್ಮ ಬಂಧುಗಳು ಕೇಳಿದ್ರಲ್ವಾ ಯೋಗ ಬಂದು, ಅದಕ್ಕೂ ಉತ್ತರ ಸಿಗಬಹುದು. ನಾವು ಪ್ರಕೃತಿಯ ಕಡೆ ತಿರುಗಿ ನೋಡ್ಬೇಕು, ಅವಾಗ ಸಿಗಬಹುದು. ಮೇಡಮ್ ಎಲ್ಲರಿಗೂ ಉತ್ತರ ಇದೆ, ನಾವು ಮನಸ್ಸು ಮಾಡಿ ಚಿಂತನೆ ಮಾಡಿ. ಹೌದು, ನಮ್ಗೆ ಏನಾಗಿದೆ, ನಮ್ಗೆ ಕ್ಷಿಪ್ರವಾಗಿ ಅಂದ್ರೆ ಫಾಸ್ಟ್ ರಿಸಲ್ಟ್ ಬೇಕು, ಆಮೇಲೆ ಈಸಿ ರಿಸಲ್ಟ್ ಬೇಕು, ಈಸಿ ಮೀನ್ಸ್ ಉಪಯೋಗಿಸ್ಕೋತೀವಿ. ಅದರಿಂದ ಅದೇ ಬರೋದು ಸ್ವಾರ್ಥ ಮತ್ತು ಅತಿ ಆಸೆ ಕಾರಣವಾಗಬಹುದು. ಸೊ ಅದು ಬಿಟ್ಟು ನಾವು ಪ್ರಕೃತಿಯ ಕಡೆ ತಿರುಗಿ ನಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರ ಹುಡುಕಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ ಅಂತ ನನ್ನ ಮನಸ್ಸಿಗೂ ಅನ್ಸುತ್ತೆ. ಇಲ್ಲ ಮೇಡಮ್, ಹೌದು ಮೇಡಮ್, ಎಲ್ಲದಕ್ಕೂ ಪರಿಹಾರ ಇದೆ. ಅವ್ರು ಹೇಳಿಕೆ ನನ್ಗೆ ಅದೇ ಅನ್ಸ್ತು ಚಿಂತನೆ, ಅವ್ರು ಹೇಳ್ತಾರೆ ಕರೆಕ್ಟ್ ಆಗಿದೆ, ಥಿಂಕಿಂಗ್ ಕರೆಕ್ಟ್ ಆಗಿದೆ, ಆದ್ರೆ ಯಾವ ರೀತಿ ಅರ್ಥ ಆಗ್ತಿಲ್ಲ. ಹೌದು, ಹಾಗಾಗಿ ಈ ಅಗ್ರಿಕಲ್ಚರ್ ಸೈಂಟಿಸ್ಟ್ ಇರ್ತಾರಲ್ಲ ಅಂತವ್ರು ಜಾಸ್ತಿ ರಿಸರ್ಚ್ ಮಾಡ್ಬೇಕು. ಆಮೇಲೆ ಈ ರೈತರುಗಳು ಅವ್ರಿಗೆ ಸಹಕಾರ ಕೊಡ್ಬೇಕು. ಆ ರೀತಿಯಲ್ಲಿ ಕೊಟ್ರೆ ಖಂಡಿತವಾಗ್ಲೂ ಅದಕ್ಕೊಂದು ಪರಿಹಾರ ಸಿಗತ್ತೆ ಅಂತ ಅನ್ಸುತ್ತೆ. ಇದೇ ಇದೆ ಮೇಡಮ್, ಅದಕ್ಕೆ ಸುಮಾರು ಸಾಕಷ್ಟು ಟೆಕ್ಕಿಗಳು, ಇಂಜಿನಿಯರ್ಸ್, ಡಾಕ್ಟರ್ಸ್ ಬಂದು ಈಗ ಈ ಸಾವಯವ ಕೃಷಿಯಲ್ಲಿ ಬೆಳೆ ಬೆಳೀತಾರೆ ಸುಮಾರು ಜನ. ಹೌದು 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 ಹೌದು, ಹಂಗಾಗಿ ಸ್ವಲ್ಪ ಪರಿವರ್ತನೆ ಆಗತ್ತೆ ಮೇಡಮ್, ಸ್ವಲ್ಪ ಸಮಯ ತಗೊಳ್ಳುತ್ತೆ. ಧನ್ಯವಾದಗಳು ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟ ಶ್ರೀಮತಿ ತ್ರಿವೇಣಿ ಮೇಡಮ್ ಅವರನ್ನು ಹಾರೈಸುವ ಸಮಯ. ಎಲ್ಲರೂ ಮನಸ್ಸನ್ನು ಧ್ಯಾನದ ಸ್ಥಿತಿಯಲ್ಲೇ ಇರಿಸಿ ಅವರನ್ನು ಮನಪೂರ್ವಕವಾಗಿ ಹಾರೈಸೋಣ. ಶ್ರೀಮತಿ ತ್ರಿವೇಣಿ ಮೂರ್ತಿ ಮೇಡಮ್ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಆತ್ಮ ಸಂಗಮ ಕಾರ್ಯಕ್ರಮದ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45 ಪಂಚಭೂತ ನವಗ್ರಹ ಧ್ಯಾನ, 6:30 ಕಾಯಕಲ್ಪ ಮತ್ತು ದೇಹಾಭ್ಯಾಸ, ನಾಳೆ ಮಧ್ಯಾಹ್ನ 2:00 ತಮಿಳಿನಲ್ಲಿ ತುರಿಯಂ ಧ್ಯಾನ, 2:30 ಮನಂ ಕೊಯಿಲ್ ವಾಳ್ವು ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ಸಾಯಿರಾಮ್ ಆತ್ಮಶ್ರೀ ಮೇಡಮ್ ಅವರು. ನಾಳೆ ಸಂಜೆ 4:15 ಕನ್ನಡದಲ್ಲಿ ಆತ್ಮಸಂಗಮ ಕಾರ್ಯಕ್ರಮ ತುರಿಯ ಧ್ಯಾನದೊಂದಿಗೆ ಆರಂಭವಾಗಲಿದೆ. 4:45 ವಿಶ್ವಶಾಂತಿಗಾಗಿ ಹಾರೈಸುವ ಸಮಯ, 4:55 ಕೊರೋನಾ ವೈರಸ್ 2ನೇ ಅಲೆ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ದೇವ್ಕಿ ರಾಣಿ ಮೇಡಮ್ ರವರು. ಧನ್ಯವಾದಗಳು ಸ್ನೇಹಿತರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮ ಬಂಧುಗಳನ್ನು ವಂದಿಸುತ್ತಾ, ಈ ಕಾರ್ಯಕ್ರಮ ನಡೆಯಲು ಸಹಕಾರ ನೀಡುತ್ತಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಎಲ್ಲಾ ಸ್ಥಾಯಿ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಸದಸ್ಯರಿಗೂ ಧನ್ಯವಾದಗಳು. ಕರ್ನಾಟಕ ರಾಜ್ಯದಲ್ಲಿ ಇರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಮಾಸ್ಟರ್ಸ್, ಪ್ರೊಫೆಸರ್ಸ್, ಧ್ಯಾನ ಶಿಕ್ಷಕರಿಗೆ ಧನ್ಯವಾದಗಳು. ಈ ಆತ್ಮಸಂಗಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಸರ್ವೇ ಜನೋ ಸುಖಿನೋ ಭವಂತು. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.
ವಿಶ್ವಕ್ಕೆಲ್ಲ ಸಕಾಲಿಕಾ ಮಳೆ ಸಾಕಷ್ಟು ಸುರಿಯಲಿ ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ ಕಲಹಗಳು ಪೈಪೋಟಿ ಹಗೆತನ ಮೀರಿದಾಡಳಿತ ನಡೆಯಲಿ ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ